ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 26 ಆಗಸ್ಟ್ 2020 ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಒಂದು ವಾಕ್ಯದ ಪ್ರಮುಖ ಮುಖ್ಯಾಂಶಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು, ಜೊತೆಗೆ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿರಬೇಕು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ, ನಿಮಗೆ ಅಲ್ಲಿ ಈ ಒಂದು ವಿಡಿಯೋನ ಪಿ ಡಿ ಎಫ್ ಸಿಗುತ್ತೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ, ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ಕು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಮೊಬೈಲ್ ಆ್ಯಪ್ ಮತ್ತು ಒಂದು ಸಹಾಯವಾಣಿಯನ್ನು ಲಾಂಚ್ ಮಾಡಿದೆ. ಮೊಬೈಲ್ ಆ್ಯಪ್ ಅದರ ಹೆಸರು ಶಿಕ್ಷಕ ಮಿತ್ರ ಅಂತ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಶಿಕ್ಷಕರ ವರ್ಗಾವಣೆ, ಅವರ ಎಲ್ಲ ಸೇವಾ ವಿಷಯಗಳು ಮತ್ತು ಮಾಹಿತಿಗಳು ಮತ್ತು ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಿದರೆ ಅದರ ಹೆಸರು ಶಿಕ್ಷಕ ಮಿತ್ರ. ಇದರ ಮೂಲಕ ನೀವು ಪರಿಹಾರಗಳನ್ನು ಲೈಕ್ ಸೇವಾ ವಿಷಯಗಳಿರ್ಬೋದು, ಮಾಹಿತಿಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಶಿಕ್ಷಕರ ವರ್ಗಾವಣೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರನ ಈ ಒಂದು ಆ್ಯಪ್ ಮುಖಾಂತರ ನೀವು ಪಡ್ಕೊಳ್ಬೋದು. ಎರಡನೇದಾಗಿ ಶಿಕ್ಷಣವಾಣಿ ಅಂತ ಒಂದು ಸಹಾಯವಾಣಿಯನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಏನಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಶಿಕ್ಷಕರ, ವಿದ್ಯಾರ್ಥಿಗಳ, ಪೋಷಕರ ಮತ್ತು ಸಾರ್ವಜನಿಕ ದೂರುಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೋಸ್ಕರ ಈ ಒಂದು ಸಹಾಯವಾಣಿಯನ್ನು ಲಾಂಚ್ ಮಾಡಿದ್ದಾರೆ. ಜೊತೆಗೆ ಇಲಾಖೆಯ ಆಡಳಿತ ಪ್ರಕ್ರಿಯೆಗೆ ಅಂದರೆ ಡಿಪಾರ್ಟ್ಮೆಂಟ್ನ ಕೆಲವು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟ ಪ್ರಕ್ರಿಯೆಗೆ ತಾಂತ್ರಿಕ ಸ್ಪರ್ಶವನ್ನು ನೀಡೋಕ್ಕೋಸ್ಕರ ಒಂದು ಶಿಕ್ಷಣ ಸಚಿವ ಅಂತ ಒಂದು ಡ್ಯಾಶ್ಬೋರ್ಡನ್ನು ಲಾಂಚ್ ಮಾಡಿದರೆ ಡ್ಯಾಶ್ಬೋರ್ಡ್ ಹೆಸರು ಪರಿವರ್ತನ ಅಂತ. ಸೊ ಶಿಕ್ಷಣ ಸಚಿವ ಏನು ಹೇಳಿದೆ, ಡ್ಯಾಶ್ಬೋರ್ಡ್ ಅನ್ನೋದು ಲಾಂಚ್ ಮಾಡಿದರೆ ಡ್ಯಾಶ್ಬೋರ್ಡ್ನ ಹೆಸರು ಪರಿವರ್ತನ ಅಂತ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು COVID-19 ವ್ಯಾಕ್ಸಿನ್ ಬರ್ತಾ ಇದೆ. ಸೊ ಅದನ್ನು ಆಸ್ಟ್ರೋಜೆನೆಕ್ ಕಂಪ್ನಿಯವರು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅದರ ಹೆಸರು ಅಂದರೆ ಆ ಒಂದು ಔಷಧಿ ಹೆಸರು AZD7442 ಅಂತ. ಇವಾಗ ತಾನೇ ಆಲ್ರೆಡಿ ನಿಮಗೆ ಗೊತ್ತಿದೆ, ರಷ್ಯಾ ದೇಶ ಸ್ಮುತ್ನಿಕ್ 5 ಎಂಬ ಒಂದು ಲಸಿಕೆಯನ್ನು ಅನೌನ್ಸ್ ಮಾಡಿದೆ. ವಿಶ್ವದಲ್ಲಿ ಮೊಟ್ಟ ಮೊದಲ ಒಂದು COVID-19 ವ್ಯಾಕ್ಸಿನ್ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಇದರ ಮೇಲೆ 2-3 ಸಲ ಟ್ರಯಲ್ ನಡೆದಿದೆ. ಮೂರನೇ ಹಂತದ ಕ್ಲಿನಿಕಲ್ ಟ್ರಯಲ್ಗೋಸ್ಕರ ಭಾರತವನ್ನು ರಿಕ್ವೆಸ್ಟ್ ಮಾಡಿದೆ, ನಮಗೆ ಸಹಕಾರ ಮಾಡಿ ಅಂತ ರಿಕ್ವೆಸ್ಟನ್ನು ರಷ್ಯಾ ಇವಾಗ ಮಾಡ್ತಾ ಇದೆ. ಇನ್ನೊಂದು ಏನಂದರೆ ಈ ರಷ್ಯಾದ ಏನು ಸ್ಮುತಿಕ್ 5 ಅಂತ ಒಂದೇನು ಲಸಿಕೆ ಇದೆ, COVID-19 ಲಸಿಕೆ, ಇದರ ಮೇಲೆ ಏನು ಮೊದಲನೇ ಮತ್ತು ಎರಡನೇ ಹಂತದ ಏನು ಕ್ಲಿನಿಕಲ್ ಟ್ರಯಲ್ ಇದೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಕೆಲವರು ಏನು ಮಾಡ್ತಾ ಇದ್ದಾರೆ, ಕ್ವಶನ್ಸ್ಗಳನ್ನು ರೇಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಮೂರನೇ ಹಂತದ ಕ್ಲಿನಿಕಲ್ ಟ್ರಯಲ್ಗೆ ನಮ್ಮ ಭಾರತಕ್ಕೆ ಏನು ಮಾಡಿದೆ, ಭಾರತ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟನ್ನು ಮಾಡಿದೆ ಸಹಕಾರ ಮಾಡಿ ಅಂತ. ಓಕೆ, ನೆಕ್ಸ್ಟು ಆ್ಯಂಡರ್ಸನ್, ಇಂಗ್ಲೆಂಡ್ನ ಜೇಮ್ಸ್ ಆ್ಯಂಡರ್ಸನ್ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ 600 ವಿಕೆಟ್ಗಳನ್ನು ಸಾಧನೆ ಮಾಡಿದ್ದಾರೆ. ಸೊ 600 ವಿಕೆಟ್ ಗಳಿಸಿದ ಮೊದಲ ವೇಗದ ಬೌಲರ್ ಅಂತ ಇವರು ಅನಿಸ್ಕೊಂಡಿದ್ದಾರೆ, ಅದು ಟೆಸ್ಟ್ ಕ್ರಿಕೆಟ್ನ ಕೆಟಗರಿಯಲ್ಲಿ. ನೆಕ್ಸ್ಟು ಪರಿಶುದ್ಧ ಗಾಳಿಯು ಬದುಕಿನ ಹಕ್ಕು. ಅಂದರೆ ನೋಡಿ, ಈ ನಮ್ಮ ದೇಶದಲ್ಲಿ ಏನು ಕೇಂದ್ರ ಸರ್ಕಾರದ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಏನಿದೆ, ಆ ಸಚಿವಾಲಯಕ್ಕೆ ಶಾಸ್ತ್ರೀಯ ಶುದ್ಧ ಗಾಳಿ ಯೋಜನೆ ಅಡಿಯಲ್ಲಿ 2024 ವೇಳೆಗೆ ಶೇಕಡ 20-30% ವಾಯುಮಾಲಿನ್ಯ ಕಡಿಮೆ ಮಾಡಬೇಕಂತ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಅಂದರೆ ಈ ಸಚಿವಾಲಯದ ಅಡಿಯಲ್ಲಿ ಅದು ವಿಫಲವಾಗಿದೆ. ಹಾಗಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಏನು ಹೇಳಿದೆ ಅಂದರೆ, ಒಂದು ಅಭಿಪ್ರಾಯ ಪಟ್ಟಿದೆ, ಏನಂದರೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಪರಿಶುದ್ಧ ಗಾಳಿಯನ್ನು ಪಡ್ಕೊಳ್ಳೋದು. ಸಪೋಸ್ ಸರ್ಕಾರ ವಾಯುಮಾಲಿನ್ಯನ ನಿಯಂತ್ರಿಸದಲ್ಲಿ ವಿಫಲವಾದರೆ ಅದು ಒಬ್ಬ ನಾಗರಿಕನ ಮೂಲಭೂತ ಹಕ್ಕನ್ನು ನಿರಾಕರಿಸದಂತ ಒಂದು ಅಭಿಪ್ರಾಯವನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯವರು ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ರಾಷ್ಟ್ರೀಯ ನ್ಯಾಯಮಂಡಳಿಯ ಏನು ಅಧ್ಯಕ್ಷರಿದ್ದಾರೆ ಯಾರು, ಎ ಕೆ ಗೋಯಲ್ ಅವರು ಅವನು ಹೇಳಿದ್ದಾರೆ, ಸಪೋಸ್ ಸರ್ಕಾರ ಈ ಥರ ವಾಯುಮಾಲಿನ್ಯ ನಿಯಂತ್ರಿಸುವುದರಲ್ಲಿ ವಿಫಲವಾದಾಗ ಮೂಲಭೂತ ಹಕ್ಕು ಒಂದು ನಿರಾಕರಿಸದಂತಾಗುತ್ತೆ, ಅದರ ಜೊತೆಗೆ ಸಂವಿಧಾನದ 21ನೇ ವಿಧಿ ಏನಾಗುತ್ತೆ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ ಅಂತ ಒಂದು ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವಿಷಯ, ಗಾಳಿಯ ಗುಣಮಟ್ಟ ಅಳೆಯಲು ನಮ್ಮ ದೇಶದಲ್ಲಿ 173 ವಾಯು ಗುಣಮಟ್ಟ ಮಾಪನ ಕೇಂದ್ರಗಳಿದ್ದಾವೆ. ಸೊ ಇನ್ನೂ 175 ವಾಯು ಗುಣಮಟ್ಟ ಮಾಪನ ಕೇಂದ್ರಗಳನ್ನು ತೆರೀಬೇಕಂತ NCERT ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದರೆ CPCB ಅವರಿಗೆ ಒಂದು ರಿಕ್ವೆಸ್ಟನ್ನು ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ CPCB ಮತ್ತು NCERT ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟು NCERT ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತ ಕರೀತಾರೆ. ಇದು 2010 ಸ್ಥಾಪನೆಯಾಗಿದೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ 2010 ಅಡಿಯಲ್ಲಿ ಇದು ಸ್ಥಾಪನೆಯಾಗಿದೆ. ಇದೊಂದು ಸ್ಟ್ಯಾಟರಿ ಬಾಡಿ, ಅಂದರೆ ಇದು ಒಂದು ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡುವ ಮುಖಾಂತರ ಇದನ್ನು ಸ್ಥಾಪನೆ ಮಾಡಿದ್ದಾರೆ.
ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲೈಸ್ಡ್ ಎನ್ವೈರನ್ಮೆಂಟಲ್ ಕೋರ್ಟ್ ಇದು. ಇದೇನು ಮಾಡುತ್ತೆ ಅಂದರೆ ಪರಿಸರ ಸಂರಕ್ಷಣೆ ಮಾಡೋಕ್ಕೋಸ್ಕರ ಪರಿಸರಕ್ಕೆ ಸಂಬಂಧಪಟ್ಟ ಏನು ಕೇಸಸ್ಗಳಿದ್ದಾವೆ ಅವುಗಳನ್ನು ಹ್ಯಾಂಡಲ್ ಮಾಡುತ್ತೆ ಇದು. ಅದೇ ರೀತಿ ಅರಣ್ಯ ರಕ್ಷಣೆ ಮಾಡೋದರಲ್ಲಿ ಏನು ಕೇಸಸ್ಗಳಿದ್ದಾವೆ ಅದಕ್ಕೂ ಸಂಬಂಧಪಟ್ಟಂತೆ ಕೇಸಸ್ಗಳನ್ನು ಈ ಒಂದು ಎನ್ ಜಿ ಟಿ ಏನು ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲಿ, ಕಳಸಾ ಬಂಡೂರಿ ಯೋಜನೆ ಇರ್ಬೋದು ನಮ್ಮ ಕರ್ನಾಟಕದ್ದು, ಅದೇ ರೀತಿ ಕಾವೇರಿಗೆ ಸಂಬಂಧಪಟ್ಟಿರ್ಬೋದು ಇಶ್ಯೂ. ಸೊ ಇವುಗಳನ್ನ ಎಲ್ಲ ಮ್ಯಾನೇಜ್ ಮಾಡೋದು ಯಾರು? ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ. ಅದೇ ರೀತಿ ಹಸಿರು ನ್ಯಾಯ ಮಂಡಳಿಗೆ ಒಂದು ಜುಡಿಷಿಯಲ್ ಪವರನ್ನು ಕೊಟ್ಟಿದ್ದಾರೆ. ಸೊ ಎಕ್ಸ್ಕ್ಲೂಸಿವ್ ಇದು ಸಿವಿಲ್ ಎನ್ವೈರನ್ಮೆಂಟಲ್ ಮ್ಯಾಟರ್ಸ್ಗೆ ಇದು ಮ್ಯಾಟರ್ ಬಗ್ಗೆ ಇದು ಡಿಸೈಡನ್ನು ಮಾಡುತ್ತೆ. ಸೊ ಈ ಒಂದು ಟ್ರಿಬ್ಯುನಲ್, ಈ ಒಂದು ನ್ಯಾಯ ಮಂಡಳಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಮುಖಾಂತರ ಕ್ರಿಯೇಟ್ ಆಗುತ್ತೆ. ಸೊ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಅಧ್ಯಕ್ಷರು ಎ ಕೆ ಗೋಯಲ್ ಅವರು. ನೆಕ್ಸ್ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಪರಿಸರ ಮಾಲಿನ್ಯ ಒಂದು ಮಂಡಳಿ ಏನಿದೆ. ಸೊ ಸಿ ಪಿ ಸಿ ಬಿ ಇದೊಂದು ಸ್ಟ್ಯಾಟರಿ ಆರ್ಗನೈಸೇಷನ್, 1974 ಇದು ಸ್ಥಾಪನೆ ಮಾಡಿದ್ದಾರೆ. ಸೊ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1972-74 ಮುಖಾಂತರ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಅದಾದ ಕೂಡಲೇ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981 ಏನು ಪವರ್ ಆ್ಯಂಡ್ ಫಂಕ್ಷನ್ಸ್ಗಳಿದ್ದಾವೆ ಅವುಗಳನ್ನು ಸಹಿತ ಈ ಬೋರ್ಡ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟಲ್ ಆ್ಯಂಡ್ ಫಾರೆಸ್ಟ್ ಆಫ್ ದ ಪ್ರೊವಿಜನ್ಸ್ ಆಫ್ ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ಸೊ ಅದರಲ್ಲಿ ಬರುವ ಕೆಲವು ಟೆಕ್ನಿಕಲ್ ಸರ್ವಿಸ್ಗಳನ್ನು ಫೀಲ್ಡ್ ಫಾರ್ಮೇಷನ್ನ ಈ ಬೋರ್ಡ್ ಮಾಡುತ್ತೆ, ಸರ್ವ್ ಮಾಡುತ್ತೆ ಆ ಒಂದು ಮಿನಿಸ್ಟ್ರಿಗೆ. ಜೊತೆಗೆ ಇದರ ಪರ್ಟಿಕ್ಯುಲರ್ ಆಗಿ ಫಂಕ್ಷನ್ಗಳು ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಹಾಗೆ ಅದು ವಾಟರ್ ಪೊಲ್ಯೂಷನ್ ಇರ್ಬೋದು, ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಎಲ್ಲಾದರೂ ಆಗ್ತಾ ಇದ್ರೆ ಅದ್ರ ಬಗ್ಗೆ ಏನಾದರೂ ಇಶ್ಯೂಗಳು ಇದ್ದರೆ ಅದು ಏನು ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ. ಸೊ ವೆಲ್ಗಳನ್ನು ಅಂದರೆ ಬಾವಿಗಳ ಕ್ಲೀನೆಸ್ ಇರ್ಬೋದು, ಸ್ಟ್ರೀಮ್ಸ್ಗಳನ್ನ ಕ್ಲೀನೆಸ್ ಇರ್ಬೋದು, ಅದನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ಸಹಾಯ ಮಾಡುತ್ತೆ. ಎರಡನೇದಾಗಿ ಕ್ವಾಲಿಟಿ ಆಫ್ ಏರನ್ನು ಮೇಂಟೈನ್ ಮಾಡೋಕ್ಕೋಸ್ಕರ, ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ಒಂದು ಬೋರ್ಡು, ಈ ಒಂದು ಮಂಡಳಿ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟು ICICI ಬ್ಯಾಂಕ್. ಈ ಬ್ಯಾಂಕ್ ಏನು ಮಾಡಿದೆ ಅಂದರೆ ಒಂದು ಉಪಗ್ರಹನ ಯೂಸ್ ಮಾಡ್ತದೆ. ಯಾವುದಕ್ಕೋಸ್ಕರ? ಸಪೋಸ್ ಕೃಷಿಕರಿಗೆ ನಾವು ಸಾಲ ನೀಡಬೇಕಂದ್ರೆ ಅವ್ರಿಗೆ ನೋಡಬೇಕಾಗುತ್ತೆ ಪೇಪರ್ಸ್ಗಳನ್ನು, ಅಥವಾ ಈ ಬ್ಯಾಂಕ್ನವರು ಏನು ಮಾಡ್ತಾರೆ ತಮ್ಮ ರೈತರ ಹೊಲಕ್ಕೆ ಹೋಗಿ ಅವರ ಒಂದು ಹೊಲವನ್ನು ನೋಡಿ ಎಷ್ಟು ಎಕರೆ ಇದೆ ಅದರ ಆಧಾರಿತ ಅವರಿಗೆ ಲೋನನ್ನು ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕಿನ ಒಬ್ಬ ವ್ಯಕ್ತಿ ಫೀಲ್ಡ್ ಆಫೀಸರ್ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಇವಾಗ ICICI ಬ್ಯಾಂಕ್ ಏನು ಮಾಡ್ತಾ ಇದೆ ಅಂದರೆ ಈ ಗೂಗಲ್ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ಅಮೆರಿಕದ ನಾಸಾದಿಂದ ಲಭ್ಯವಿರುವ ಚಿತ್ರಗಳನ್ನು ಉಪಯೋಗಿಸಿ ಅವುಗಳ ಆಧಾರ ಮೇಲೆ ಅಂದರೆ ಅವುಗಳನ್ನು ಯೂಸ್ ಮಾಡಿಕೊಂಡು ಸೊ ಆ ರೈತನ ಕೃಷಿಕನ ರೈತನ ಏನು ಒಂದು ಲ್ಯಾಂಡ್ ಇರುತ್ತೆ ಅದನ್ನು ಈ ಆನ್ಲೈನ್ ಮುಖಾಂತರ ನೋಡಿಕೊಂಡು ವಿಶ್ಲೇಷಣೆ ಮಾಡಿ ಸೊ ಜಮೀನೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಸಾಲವನ್ನು ನೀಡ್ತಾರೆ. ಅದು ಕೃಷಿಕರಿಗೆ ಸಾಲ. ಸೊ ಈ ಥರ ಒಂದು ಹೊಸ ಒಂದು ಯೋಜನೆಯನ್ನು ಉಪಗ್ರಹ ಚಿತ್ರಗಳ ಮುಖಾಂತರ ಪರಿಶೀಲನೆ ಮಾಡಿ ಕೃಷಿಕರಿಗೆ ಸಾಲ ಕೊಡಬೇಕಂತ ಒಂದು ಏನು ಹೊಸ ಯೋಜನೆ ಇದೆ, ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡಿಯಾದಲ್ಲಿ ICICI ಬ್ಯಾಂಕ್ ಅವರು ತರ್ತಾ ಇದ್ದಾರೆ. ಸೊ ಇದು ದೇಶಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಂದು ಒಂದು ಒಳ್ಳೆಯ ಒಂದು ಹೆಜ್ಜೆ ಅಂತ ಹೇಳ್ಬೋದು ನಾವು ಇದು. ಓಕೆ, ನೆಕ್ಸ್ಟು ಎಸ್ ಬ್ಯಾಂಕ್. ಈ ಬ್ಯಾಂಕು ತನ್ನ ಎರಡು ಕಂಪ್ನಿಗಳನ್ನು, ಸಬ್ಸಿಡರಿ ಕಂಪ್ನಿಗಳನ್ನು ಜಿ ಪಿ ಎಲ್ ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ಗೆ ಮಾರಾಟ ಮಾಡಿದೆ. ಒಂದು ಎಸ್ ಎ ಎಮ್ ಸಿ ಅಂದರೆ ಎಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ, ಇನ್ನೊಂದು ಎಸ್ ಟ್ರಸ್ಟಿ ಲಿಮಿಟೆಡ್. ಈ ಎರಡು ಕಂಪ್ನಿಗಳು ಎಸ್ ಬ್ಯಾಂಕ್ನ ಸಬ್ಸಿಡರಿ ಕಂಪ್ನಿಗಳು. ಸೊ ಇವುಗಳನ್ನು ಜಿ ಪಿ ಎಲ್ ಫ್ರಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ಗೆ ಮಾರಾಟವನ್ನು ಮಾಡಿದೆ. ರೀಸೆಂಟಾಗಿ ಎಸ್ ಬ್ಯಾಂಕ್ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ಎಂಬ ಒಂದು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ. ಸೊ ಈ ಪಾರ್ಕ್ ಏನಿದೆ ನಮ್ಮ ದೇಶದಲ್ಲಿ, ಈ ಪಾರ್ಕು 21 ಸೆಂಟರ್ ಆಫ್ ಎಕ್ಸಲೇಷನ್ ಮತ್ತು ಲಾರ್ಜೆಸ್ಟ್ ಇನ್ಕ್ಯುಬೇಷನ್ ಎಕೋಸಿಸ್ಟಮನ್ನು ಹೊಂದಲಿದೆ ಅಂತ ಹೇಳಲಾಗ್ತದೆ ನಮ್ಮ ಭಾರತದಲ್ಲಿ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕೆಲಸ ಮಾಡುತ್ತೆ. ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆತ್ಮನಿರ್ಭರ್ ಮೈಕ್ರೋಪ್ರೊಸೆಸ್ ಎಂಬ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿತ್ತು. ಈ ಪ್ರೋಗ್ರಾಮ್ ಮುಖಾಂತರ ಎರಡು ಮೈಕ್ರೋಪ್ರೊಸೆಸ್ಗಳನ್ನು ಲಾಂಚ್ ಮಾಡಲಾಗಿದೆ, ಒಂದು ಶಕ್ತಿ, ಇನ್ನೊಂದು ವೇಗ. ಓಕೆ, ಅದೇ ರೀತಿ ನೆಕ್ಸ್ಟು ಕೋರೋಬಾಯ್ ಅಂತ ಒಂದು ಆ್ಯಪ್, ಮೊಬೈಲ್ ಗೇಮ್ ಇದು. ಸೊ ಇದನ್ನು ಮಣಿಪುರದ ಒಬ್ಬ ಹುಡುಗ, ಅವನ ಹೆಸರು ಬಲ್ದೀಪ್ ಅಂತ, ಅವನು ಇದನ್ನು ಲಾಡೌಟ್ ಮಾಡಿದ್ದಾನೆ, ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಸೊ ಇದು ಅಂದರೆ ಈ ಒಂದು ಮೊಬೈಲ್ ಗೇಮು ಕೋವಿಡ್ 19ನ ಗೈಡ್ಲೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ಗೇಮ್ ಇದೆ. ಸೊ ಇದರ ಹೆಸರು ಕೋರೋಬಾಯ್. ನೆಕ್ಸ್ಟು ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ ಇದನ್ನು ಗೌರ್ಮೆಂಟ್ ಅವರು ಲಾಂಚ್ ಮಾಡಿದ್ದಾರೆ. ಸೊ ಉದ್ದೇಶ ಏನಂದರೆ, ಈ ಕೌನ್ಸಿಲ್ನ ಉದ್ದೇಶ ಏನಂದರೆ, ಟ್ರಾನ್ಸ್ಜೆಂಡರ್ಗಳ ರೈಟ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಈ ಒಂದು ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಕೌನ್ಸಿಲಲ್ಲಿ 30 ಮೆಂಬರ್ಸ್ಗಳಿರ್ತಾರೆ. ಇದನ್ನು ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅವರು ಇದನ್ನು ಹೆಡೆಡ್ ಮಾಡ್ತಾರೆ, ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ನಮ್ಮ ದೇಶದ ಅಂದರೆ ಕೇಂದ್ರ ಸರ್ಕಾರದ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್
ಮಿನಿಸ್ಟ್ರಿಯ ಸಚಿವರು ಯಾರಿದ್ದಾರೆ ಅಂದರೆ ಅದು ತವಾರ್ ಚಂದ್ ಗೆಹ್ಲಟ್ ಅವರು. ಸೊ ನೆಕ್ಸ್ಟು BIS ಅಂದರೆ ಬ್ಯೂರಿ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಇವರು ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂತೆ ಕೆಲವು ಡ್ರಾಫ್ಟ್ಸ್ಗಳನ್ನು ಅಂದರೆ ಸ್ಟ್ಯಾಂಡರ್ಡ್ಸ್ ಕರಡುಗಳನ್ನು ಡ್ರಾಫ್ಟ್ಸ್ಗಳನ್ನು ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಸೊ ಈ ಬ್ಯೂರಿ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆ್ಯಂಡ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಬರುತ್ತೆ. ನೆಕ್ಸ್ಟು ನೌಕೈ ಜುವಾರ್ ಅಂತ ಇದೊಂದು ಫೆಸ್ಟಿವಲ್, ಒಡಿಸಾ ಮತ್ತು ಛತ್ತೀಸ್ಗಢ ಇವು ಎರಡೂ ಸ್ಟೇಟ್ಗಳು ಇದನ್ನು ಆಚರಣೆ ಮಾಡ್ತಾರೆ. ನೌಕೈ ಅಂತಂದರೆ ಇಲ್ಲಿ ಡಿವೈಡ್ ಮಾಡಿ NUA ನ್ಯೂ ಅಂದರೆ ನ್ಯೂ ಅಂತ, ಖಾಯ್ ಅಂದರೆ ಈಟ್ ಅಂತ. ಸೊ ಈ ಒಂದು ಫೆಸ್ಟಿವಲ್ನ ಒಡಿಸಾ ಮತ್ತು ಛತ್ತೀಸ್ಗಢದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ. ಗಿಗ್ ಎ ಅಪರ್ಚುನಿಟಿ ಇದನ್ನು ಎಕ್ಸಿಸ್ ಬ್ಯಾಂಕ್ ಅವರು ಲಾಂಚ್ ಮಾಡಿದ್ದಾರೆ ಈ ಒಂದು ಅಪರ್ಚುನಿಟಿಯನ್ನು. ಇದರ ಮೂಲಕ ಸ್ಕಿಲ್ಡ್ ಟ್ರೈನರ್ಸ್ಗಳಿಗೆ ಹೈರನ್ನು ಮಾಡ್ತಾರೆ. ಎನಿವೇರ್ ಸ್ಕೂಲ್ ಎಂಬ ಒಂದು ಇನಿಷಿಯೇಟಿವನ್ನು ಗೂಗಲ್ ಅವರು ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ ಮನೆಯಲ್ಲಿ ಕೂತ್ಕೊಂಡು ಪಾಠವನ್ನು ಕಲಿಯುವುದು, ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಗೂಗಲ್ ಅವರು ಎನಿವೇರ್ ಸ್ಕೂಲ್ ಎಂಬ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಯೋಫ್ಲೋ ಫಿಶ್ ಫಾರ್ಮಿಂಗ್ ಸಿಸ್ಟಮ್, ಈ ಸಿಸ್ಟಮ್ ಅನ್ನು ಈ ಒಂದು ಸ್ಕೀಮನ್ನು ಒಡಿಸಾ ಗೌರ್ಮೆಂಟ್ ಅವರು ಲಾಂಚ್ ಮಾಡಿದ್ದಾರೆ. ಇದರ ಮುಖಾಂತರ ಇಂಟೆನ್ಸಿವ್ ಅಕ್ವಕಲ್ಚರ್ ಅನ್ನು ಪ್ರಮೋಟ್ ಮಾಡಲಾಗುತ್ತೆ. ಮಹಾತ್ಮ ಗಾಂಧೀಜಿ ಅವರ ಒಂದು ಸ್ಪೆಕ್ಟ್, ಅದು ರೌಂಡ್ ಶೇಪ್ ಇರುವ ಒಂದು ಕನ್ನಡಕ, ಅದನ್ನು ರೀಸೆಂಟಾಗಿ UKನ ಆಕ್ಷನ್ ಅಲ್ಲಿ ಮಾರಾಟವಾಗಿದೆ. ಎಷ್ಟಕ್ಕೆ ಮಾರಾಟವಾಗಿದೆ ಅಂದರೆ 2.55 crore, 2.55 crore ಮಾರಾಟವಾಗಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಫ್ಯಾಕ್ಟು. ಸೊ ಇದು ಸಹಿತ ನೆನ್ಪಿಟ್ಕೊಡಿ. ನೆಕ್ಸ್ಟು ಕೈಲಾಶಿಯನ್ ಡಾಲರ್, ನಿಮಗೆ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನಿತ್ಯಾನಂದ, ಫಿಸಿಟಿವ್ ನಿತ್ಯಾನಂದ ಅಂತ ಕರೀತಾರೆ. ಫಿಸಿಟಿವ್ ಅಂದರೆ ಬೇರೆ ದೇಶಕ್ಕೆ ಪಲಾಯನ ಮಾಡಿರುವ ಅಥವಾ ಮಾಡಿರುವ ಅಂತ ಕರೀತಾರೆ. ಸೊ ನಿತ್ಯಾನಂದ ಇವರು ಒಂದು ದೇಶವನ್ನು ಅನೌನ್ಸ್ ಮಾಡಿದ್ದಾರೆ, ಹೊಸ ಒಂದು ದೇಶ. ಅಲ್ಲಿ ಒಂದು ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದರ ಹೆಸರು ಕೈಲಾಸ ಬ್ಯಾಂಕ್ ಅಂತ. ಸೊ ಅಲ್ಲಿ ಒಂದು ಈಗ ಹೊಸ ಕರೆನ್ಸಿಯನ್ನು ಲಾಂಚ್ ಮಾಡಿದ್ದಾರೆ, ಅದರ ಹೆಸರು ಕೈಲಾಶಿಯನ್ ಡಾಲರ್ಸ್ ಅಂತ. ನೆಕ್ಸ್ಟು ದೆಲ್ಲಿ ರಿವರ್ಡ್ಸ್ 2020 ದ ಅನ್ಟೋಲ್ಡ್ ಸ್ಟೋರಿ ಅಂತ ಒಂದು ಪುಸ್ತಕವನ್ನು ಮೋನಿಕಾ ಅರೋರಾ, ಸೋನಾಲಿ ಚಿತಾಲ್ಕರ್, ಪ್ರೇರಣಾ ಮಲ್ಹೋತ್ರಾ ಇವರು ಸೇರಿಕೊಂಡು ಇದನ್ನು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕ ಬ್ಲೂಮ್ಸ್ಬರ್ಗ್ ಇಂಡಿಯಾ ಅವರು ಪಬ್ಲಿಷ್ ಮಾಡಬೇಕಾಗಿತ್ತು, ಬಟ್ ಅವರು ಕ್ಯಾನ್ಸಲ್ ಮಾಡಿ ಇವಾಗ ಕರುಡಾ ಪಬ್ಲಿಕೇಶನ್ ಅವರು ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಅದನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅಂದರೆ ಬ್ಲೂಮ್ಸ್ ಅರಿವ್ ಇಂಡಿಯಾ ಏನಿದೆ ಇದು ಮೊದಲು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿತ್ತು, ಬಟ್ ಕೆಲವು ಕಾರಣಗಳಿಂದ ಲೈಕ್ ಎಷ್ಟೋ ಜನ ಪ್ರೊಟೆಸ್ಟ್ ಮಾಡಿದರು ಬೇಡ ಅಂತ ಕ್ಯಾನ್ಸಲ್ ಮಾಡಿದರು. ನಂತರ ಈಗ ಗರುಡಾ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ನಿರ್ಮಾಣ ಮಜಬ್ದೂರ್ ರಿಜಿಸ್ಟ್ರೇಷನ್ ಅಭಿಯಾನ, ಈ ಅಭಿಯಾನವನ್ನು ದೆಲ್ಲಿ ಗೌರ್ಮೆಂಟ್ ಅವರು ಲಾಂಚ್ ಮಾಡಿದ್ದಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ಈ ಆ್ಯಕ್ಟ್ ಮುಖಾಂತರ ಗೌರ್ಮೆಂಟು ಎಲ್ಲ ಸ್ಟೇಟ್ ಮತ್ತು ಯುಟಿಗಳಿಗೆ ಒಂದು ಡೈರೆಕ್ಷನ್ನ ಇಶ್ಯೂ ಮಾಡಿದೆ. ಆ ಡೈರೆಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಡಿಸೇಬಲ್ಡ್ ಪರ್ಸನ್ಗಳನ್ನು ಫುಡ್ ಸೆಕ್ಯೂರಿಟಿಯಲ್ಲಿ ಇನ್ಕ್ಲೂಡ್ ಮಾಡಿ ಅಂತ. ಟ್ರೈಬ್ಸ್ ಇಂಡಿಯಾ ಶೋರೂಮ್, ಈ ಶೋರೂಮನ್ನು ಮುಂಬೈಯಲ್ಲಿ ಟ್ರೈಬಲ್ ಮಿನಿಸ್ಟ್ರಿ ಮೂಲಕ ಲಾಂಚ್ ಮಾಡಲಾಗಿದೆ. ಈ ಒಂದು ಶೋರೂಮ್ನ ಮುಖ್ಯ ಉದ್ದೇಶ ಅಂದರೆ ಬುಡಕಟ್ಟು ಸಮುದಾಯದ ಏನು ಪ್ರಾಡಕ್ಟ್ಸ್ ಇದೆ ಅವುಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ, ಅವರಿಗೆ ಒಂದು ಮಾರ್ಕೆಟನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಶೋರೂಮನ್ನು ಮುಂಬೈಯಲ್ಲಿ ಓಪನ್ ಮಾಡಲಾಗಿದೆ. ಇಂಡಿಯಾಸ್ ಲಾರ್ಜೆಸ್ಟ್ ರಿವರ್ ರೋಪ್ವೆ, ಇದು ಆಸಾಮ್ನಲ್ಲಿ ಸ್ಥಾಪನೆಯಾಗಿದೆ. ಇದು ಗುವಾಹಟಿ ಮತ್ತು ನಾರ್ತ್ ಗುವಾಹಟಿಯನ್ನು ಬ್ರಹ್ಮಪುತ್ರ ರಿವರ್ ಮೇಲೆ ಇದು ಕನೆಕ್ಟ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎಂಬ ಒಂದು ಪುಸ್ತಕವನ್ನು ಡಾಕ್ಟರ್ ಅಶೋಕ್ ವೈದ್ ಅವರು ಬರೆದಿದ್ದಾರೆ. ಕ್ಯಾಮರನ್ ವೈಟ್ ಇವರು ಆಸ್ಟ್ರೇಲಿಯನ್ ಕ್ರಿಕೆಟರ್, ಇವರು ರೀಸೆಂಟಾಗಿ ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ. ಜಾಕೀಸ್ ಕಾಲಿಸ್, ಜಹೀರ್ ಅಬ್ಬಾಸ್, ಲೀಸಾ ಸ್ಥಳೇಕರ್ ಇವರು ಮೂರು ಜನ ICC ಹಾಲ್ ಆಫ್ ಫೇಮ್ ಎಂಬ ಒಂದು ಗೌರವವನ್ನು ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿನ್ನೆ ಡಿಸ್ಕಸ್ ಮಾಡಿದ್ದೆ. ಜಾಕೀಸ್ ಕಾಲಿಸ್ ಇವರು ಸೌತ್ ಆಫ್ರಿಕಾದವರು, ಜಹೀರ್ ಅಬ್ಬಾಸ್ ಇವರು ಪಾಕಿಸ್ತಾನದವರು, ಲಿಯಾ ಸ್ಥಳೀಕರ್ ಇವರು ಆಸ್ಟ್ರೇಲಿಯಾದವರು. ಬಟ್ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಲೀಸಾ ಸ್ಥಳೇಕರ್ ಏನಿದ್ದಾರೆ ಇವರು ಮೂಲತಃ ಪುಣೆಯವರಿವರು, ನಮ್ಮ ಭಾರತದ ಮೂಲತಃ ಮಹಾರಾಷ್ಟ್ರದ ಪುಣೆಯವರಿವರು. ನೆಕ್ಸ್ಟು ಇಥಿನಾಲ್ ಬ್ಲೆಂಡೆಡ್ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ 2003 ಲಾಂಚ್ ಮಾಡಲಾಗಿದೆ. ಯಾರ ಮುಖಾಂತರ? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮುಖಾಂತರ. ಈ ಪ್ರೋಗ್ರಾಮ್ ಅಡಿಯಲ್ಲಿ 2023 ಪೆಟ್ರೋಲ್ ಅಲ್ಲಿ 10% ಬಯೋ ಇಥನಾಲ್ನ ಆ್ಯಡ್ ಮಾಡಬೇಕು, 2030 20% ಬಯೋ ಇಥನಾಲ್ನ ಆ್ಯಡ್ ಮಾಡಬೇಕಂತ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಕರಿಗಿ ಮ್ಯೂಸಿಯಂ, ಇದನ್ನು ಚೋರಾ ಮ್ಯೂಸಿಯಂ ಅಂತಲೂ ಕರೀತಾರೆ. ಸೊ ಈ ಮ್ಯೂಸಿಯಂ ಅನ್ನು ಟರ್ಕಿ ಪ್ರೆಸಿಡೆಂಟ್ ಆದ ಯಾರಿದ್ದಾರೆ ಟರ್ಕಿ ಪ್ರೆಸಿಡೆಂಟ್, ಅವರ ಹೆಸರು ನನಗೆ ನೆನಪಿಲ್ಲ, ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟರ್ಕಿ ಪ್ರೆಸಿಡೆಂಟ್ ಇವರು ಈ ಕೆರಿಯಾ ಮ್ಯೂಸಿಯಂ ಅನ್ನು ಚೋರಾ ಮ್ಯೂಸಿಯಂನ್ನು ಮಾಸ್ಕೋಗೆ ಕನ್ವರ್ಟ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಹೆಜಿಯಾ ಸೋಫಿಯಾ ಎಂಬ ಒಂದು ಚರ್ಚನ್ನು ಇವಾಗ ಮಾಸ್ಕೋಗೆ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಟರ್ಕಿ ಬಗ್ಗೆ ಹೇಳಬೇಕಾದ್ರೆ ರೀಸೆಂಟಾಗಿ ಟರ್ಕಿಯ ಬ್ಲ್ಯಾಕ್ ಸೀಯಲ್ಲಿ ಟರ್ಕಿ ಏನು ಮಾಡಿದೆ, ನ್ಯೂ ಗ್ಯಾಸ್ ರಿಸೋರ್ಸ್ಗಳನ್ನು ಫೌಂಡ್ ಮಾಡಿದೆ. ಇದರಿಂದಾಗಿ ಟರ್ಕಿ ಮತ್ತು ಗ್ರೀಸ್ ನಡುವೆ ಒಂದು ಟೆನ್ಷನ್ ಕ್ರಿಯೇಟ್ ಆಗಿತ್ತು. ಹಾಗಾಗಿ ಫ್ರಾನ್ಸ್ ದೇಶ ಏನು ಮಾಡಿತ್ತು,
ಈ ಟರ್ಕಿಯ ಗ್ಯಾಸ್ ರಿಸನ್ ಬ್ಲ್ಯಾಕ್ ಸೀಲ್ ಸಿಕ್ಕಿದೆ ಅಲ್ಲಿ ಫ್ರಾನ್ಸ್ನ ಕೆಲವು ಮಿಲಿಟರಿ ಪರ್ಸನ್ಗಳು ಅಲ್ಲಿ ಏನಾಗಿದ್ದರೆ ಡಿಪ್ಲಾಯನ್ನ ಮಾಡಲಾಗಿತ್ತು. ಯಾಕಂದರೆ ಫ್ರಾನ್ಸ್ನ ಟ್ರೇಡು ಸಹಿತ ಇಲ್ಲಿ ನಡೆಯುತ್ತೆ ಈ ಒಂದು ಬ್ಲ್ಯಾಕ್ ಸೀಯಲ್ಲಿ. ಸಪೋಸ್ ಇವಾಗ ಟರ್ಕಿ ಅದನ್ನು ವಶಪಡಿಸ್ಕೊಂಡ್ರೆ ಫ್ರಾನ್ಸ್ನ ಒಂದು ಟ್ರೇಡ್ ಏನಿದೆ ಅದಕ್ಕೆ ಭಾಳಷ್ಟು ತೊಂದರೆ ಆಗುತ್ತೆ. ಹಾಗೆ ಫ್ರಾನ್ಸ್ನ ಮಿಲಿಟರಿಗಳು ಇಲ್ಲಿ ಬಂದು ಡಿಪ್ಲೋ ಆಗಿದ್ದರು. ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೆ ಹಿಂದಿನ ವೀಡಿಯೋಗಳಲ್ಲಿ. ನೆಕ್ಸ್ಟು ಗ್ರೀನ್ ಡಿಪಾಸಿಟ್ ಪ್ರೋಗ್ರಾಮ್. ಇದನ್ನು ಮೊಟ್ಟ ಮೊದಲನೇವರೆಗೆ ನಮ್ಮ ದೇಶದಲ್ಲಿ ಒಂದು ಫಾರಿನ್ ಬ್ಯಾಂಕ್ ಅದರ ಹೆಸರು HSBC ಇವರು ಲಾಂಚ್ ಮಾಡಿದರೆ ಈ ಒಂದು ಗ್ರೀನ್ ಡಿಪಾಸಿಟ್ ಪ್ರೋಗ್ರಾಮ್. ಓಪನ್ API ಸರ್ವಿಸ್, ಈ ಒಂದು ಸರ್ವಿಸನ್ನು ಆರೋಗ್ಯ ಸೇತು ಆ್ಯಪಲ್ಲಿ ಲಾಂಚ್ ಮಾಡಲಾಗಿದೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಡಿಕೇಟರ್ಸ್ 2018 ರಿಪೋರ್ಟ್. ಈ ರಿಪೋರ್ಟನ್ನು NSTMIS ಅಂದರೆ ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಇವರು ಇದನ್ನು ಲಾಂಚ್ ಮಾಡಿದರೆ ಈ ಒಂದು ಸಿಸ್ಟಮ್ ಅಂದರೆ ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡ್ರಲ್ಲಿ ಬರುತ್ತೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಡೇ ಆಫ್ ರಿಮೆಂಬರೆನ್ಸ್ ಆ್ಯಂಡ್ ಟ್ರಿಬ್ಯೂಟ್ ಟು ದ ವಿಕ್ಟಿಮ್ಸ್ ಆಫ್ ಟೆರರಿಸಮ್. ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ August 21 ನಾವು ಆಚರಣೆ ಮಾಡ್ತೀವಿ. ನ್ಯಾಷನಲ್ ಆ್ಯಂಟಿಟೆರರಿಸಮ್ ಡೇಯನ್ನು ಪ್ರತಿ ವರ್ಷ 21 May ದಿವಸ ಆಚರಣೆ ಮಾಡ್ತೀವಿ. 21 May ಇದು ಡೆತ್ ಆನಿವರ್ಸರಿ ಆಫ್ ಫಾರ್ಮರ್ PM ಆದ ರಾಜೀವ್ ಗಾಂಧಿ ಅವರು. ರಾಜೀವ್ ಗಾಂಧಿ ಇವರು ಮಾಜಿ ಪ್ರಧಾನಮಂತ್ರಿ ಆಗಿದ್ದರು. ಸೊ ಇವರ ಡೆತ್ ಆನಿವರ್ಸರಿ ನಿಮಿತ್ತವಾಗಿ 21 Mayಯನ್ನು ನ್ಯಾಷನಲ್ ಆ್ಯಂಟಿಟೆರರಿಸಮ್ ಡೇ ಅಂತ ಆಚರಣೆ ಮಾಡ್ತೀವಿ. ಅದೇ ರೀತಿ ರಾಜೀವ್ ಗಾಂಧಿಯವರ ಬರ್ತ್ ಆ್ಯನಿವರ್ಸರಿ August 22 ಅದನ್ನು ಸದ್ಭಾವನಾ ದಿವಸ ಅಂತ ಆಚರಣೆ ಮಾಡ್ತಾರೆ. ಸೊ ಈ ದಿವಸದಂದು ಈ ವರ್ಷ ರಾಜಸ್ಥಾನ ಸರ್ಕಾರ ಇಂದಿರಾ ರಸೋಯಿ ಯೋಜನೆಯನ್ನು ಲಾಂಚ್ ಮಾಡಿದೆ. ಇಂದಿರಾ ರಸೋಯಿ ಯೋಜನೆ ಮುಖಾಂತರ ಬಡವರಿಗೆ ಮತ್ತು ನೀಡಿ ಪೀಪಲ್ಗಳಿಗೆ ಅತಿ ಕಡಿಮೆ ಹಣದಲ್ಲಿ ಆಹಾರವನ್ನು ಪ್ರೊವೈಡ್ ಮಾಡಲಾಗುತ್ತೆ. ಮನಿಕಾ ಬತ್ರ, ರೋಹಿತ್ ಶರ್ಮ, ಮರಿಯಪ್ಪನ್, ವಿನೇಶ್ ಫೋಗಟ್, ರಾಣಿ, ಓಕೆ, ಇವರೆಲ್ಲ ಖೇಲ್ ರತ್ನ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಇದೊಂದು ನ್ಯಾಷನಲ್ ಸ್ಪೋರ್ಟ್ಸ್ ಅವರ್. ಸೊ ಈ 5 ಜನಗಳು ಅಂದರೆ ಮಾನಿಕಾ ಬತ್ರ ಅವರು ಟೇಬಲ್ ಟೆನ್ನಿಸಲ್ಲಿ, ರೋಹಿತ್ ಶರ್ಮಾ ಕ್ರಿಕೆಟಲ್ಲಿ, ಮರಿಯಪ್ಪನ್ ಟಿ ಇವರು ಪ್ಯಾರಾ ಅಥ್ಲೆಟಿಕ್ಸಲ್ಲಿ, ವಿನೇಶ್ ಫೋಗಟ್ ಇವರು ರೆಸ್ಟಿಂಗಲ್ಲಿ, MS ರಾಣಿ ಅಂದರೆ ಮಿಸ್ಸಸ್ ರಾಣಿ ಇವರು ಹಾಕಿಯಲ್ಲಿ. ಸೊ ಈ 5 ಜನಗಳು ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡನ್ನು ಅಂದರೆ ಖೇಲ್ ರತ್ನ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ August 29 ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾರೆ. ನೆಕ್ಸ್ಟು ಈ ನ್ಯಾಷನಲ್ ಸ್ಪೋರ್ಟ್ಸ್ ಏನಿದ್ದಾವೆ, ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ಗಳೇನಿವೆ, ಈ ಅವಾರ್ಡ್ಸ್ಗಳನ್ನು ಗಳಿಗೆ ಹೆಸರನ್ನು ಸೆಲೆಕ್ಟ್ ಮಾಡೋಕ್ಕೋಸ್ಕರ ಮೊದಲು ರೆಕಮೆಂಡೇಷನ್ ಮಾಡಲಾಗುತ್ತೆ. ಅದಾದ ಕೂಡಲೇ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ. ಆ ಸೆಲೆಕ್ಷನ್ ಕಮಿಟಿ ಹೆಸರು ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ ಸೆಲೆಕ್ಷನ್ ಕಮಿಟಿ. ಈ ಕಮಿಟಿ ಅನ್ನ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ಮುಕುಂದಮ್ ಶರ್ಮಾ ಅವರು. ನಮ್ಮ ಕರ್ನಾಟಕದ ಯಾರ್ಯಾರು ಪಡ್ಕೊಂಡಿದ್ದಾರೆ ಈ ಖೇಲ್ ರತ್ನ ಅವಾರ್ಡ್ ಇರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಅವಾರ್ಡ್ಗಳಿದ್ದಾವೆ, ಲೈಕ್ ದ್ರೋಣಾಚಾರ್ಯ ಅವಾರ್ಡ್ ಇದೆ, ಓಕೆ, ಅರ್ಜುನ್ ಅವಾರ್ಡ್ ಇದೆ. ಸೊ ಯಾರ್ಯಾರು ಪಡ್ಕೊಂಡಿದ್ದಾರೆ ಅಂದರೆ ಕರ್ನಾಟಕದಿಂದ ದ್ರೋಣಾಚಾರ್ಯ ಅವಾರ್ಡನ್ನು ಶ್ರೀ ಪುರುಷೋತ್ತಮ್ ರಾಯ್ ಇವರು ಅಥ್ಲೆಟಿಕ್ಸ್ ಹಿರಿಯ ಅಥ್ಲೆಟಿಕ್ ಪಟು, ಸೊ ಅವರು ಪಡ್ಕೊಂಡಿದ್ದಾರೆ. ಜೂಡೆ ಫೆಲಿಕ್ಸ್ ಸೆಬಾಸ್ಟಿಯನ್, ಶ್ರೀ ಜೂಡೆ ಫೆಲಿಕ್ಸ್ ಸೆಬಾಸ್ಟಿಯನ್ ಇವರು ಹಾಕಿ ಕೋಚು, ಇವರು ದ್ರೋಣಾಚಾರ್ಯ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಮತ್ತು ನಮ್ಮ ರಾಜ್ಯದ ಅದಿತಿ ಅಶೋಕ್ ಅವರು ಗೋಲ್ಫಲ್ಲಿ ಇವರು ಗೋಲ್ಫ್ ಆಟಗಾರ, ಇವರು ಅರ್ಜುನ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ PC ಎಕ್ಸಾಮ್, PS ಎಕ್ಸಾಮ್, ಮುಂದೆ ಬರುವ ಎಕ್ಸಾಮ್ಗಳಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಖೇಲ್ ರತ್ನ ಅವಾರ್ಡ್ ಮತ್ತು ಅದಕ್ಕೆ ಸಂಬಂಧಪಟ್ಟಿದೆ ದ್ರೋಣಾಚಾರ್ಯ ಅವಾರ್ಡ್ ಇರ್ಬೋದು, ಅರ್ಜುನ್ ಅವಾರ್ಡ್ ಇರ್ಬೋದು, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಪ್ರಶ್ನೆ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟು ಜೋಜಿಲ್ಲಾ ಟನಲ್, ಇದು ಜಮ್ಮು ಕಾಶ್ಮೀರ ಮತ್ತು ಲಡಾಖನ್ನು ಕನೆಕ್ಟ್ ಮಾಡುತ್ತೆ. ಸೊ ಇದು ಒಂದು ಏಷ್ಯಾ ಲಾಂಗೆಸ್ಟ್ ಬೈ ಡೈರೆಕ್ಷನಲ್ ಟನಲ್. ಇದು ಈ ಒಂದು ಪ್ರಾಜೆಕ್ಟ್ಗೆ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಕೊಡಲಾಗಿತ್ತು ಬಿಡ್ಡು, ಸೆಕೆಂಡ್ರಿ ಇವರು ಲೋವೆಸ್ಟ್ ಬಿಡ್ ಆಗಿದ್ದರು. ಸೊ ಅವರಿಗೆ ಈ ಒಂದು ಪ್ರಾಜೆಕ್ಟನ್ನು ಹೋಗಿತ್ತು. ರೀಸೆಂಟಾಗಿ 370 ಸ್ಟೇಟಸನ್ನು ಒಂದು ಆರ್ಟಿಕಲನ್ನು ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಸ್ಪೆಷಲಿಸ್ಟ್ ಅದನ್ನು ಅಬ್ರೋಗೇಷನ್ ಮಾಡಿದ ಮೇಲೆ ಜಮ್ಮು ಕಾಶ್ಮೀರನ 2 UTಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಲಡಾಖ್. ಸೊ ಜಮ್ಮು ಕಾಶ್ಮೀರದಲ್ಲಿ ಲೆಜಿಸ್ಲೇಚರ್ ಇದೆ. ಸೊ ಜಮ್ಮು ಕಾಶ್ಮೀರನ ಮೊಟ್ಟ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಯಾರಾಗಿದ್ದರು ಅಂದರೆ GC ಮುರ್ಮು ಅವರು ಆಗಿದ್ದರು. ಸೊ ಅವರು ರೀಸೆಂಟಾಗಿ ರಾಜೀನಾಮೆಯನ್ನು ಕೊಟ್ಟು 14ನೇ CAG ಆಗಿದ್ದಾರೆ. ಯಾರು? GC ಮುರ್ಮು ಅವರು. ಸೊ ಇವಾಗ ಜಮ್ಮು ಕಾಶ್ಮೀರನ ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದರು ಅಂದರೆ ಮನೋಜ್ ಸಿನ್ಹಾ ಅವರಿದ್ದಾರೆ. ಸ್ಪೇನ್, ಇದು ಒಂದು ವೈರಸ್ ಔಟ್ಬ್ರೇಕ್ ಆಗಿದೆ ಇಲ್ಲಿ, ವೆಸ್ಟ್ ನೈಲ್ ವೈರಸ್. ಈ ವೈರಸ್ ಇಂದ ವೆಸ್ಟ್ ನೈಲ್ ಫೀವರ್ ಬರುತ್ತೆ. ಸೊ ಇದು ಸ್ಪೇನ್ ಬಗ್ಗೆ ಆಯಿತು. ಅಂದರೆ ನೆನಪಿಟ್ಕೊಳ್ಳಿ, ವೆಸ್ಟ್ ನೈಲ್ ವೈರಸ್ ಇದು ಎಲ್ಲಿ ಸ್ಪ್ರೆಡ್ ಆಗಿದೆ ಅಂದರೆ ಇದು ಸ್ಪೇನಲ್ಲಾಗಿದೆ. ಕಾನ್ಫರೆನ್ಸ್ ಆಫ್ ಪಾರ್ಟಿ 25, ಇದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟ ಒಂದು ಕನ್ವೆನ್ಷನ್. ಇದು ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿ ಆಗಿದೆ. ಇದು 25ನೇ ಕಾನ್ಫರೆನ್ಸ್ ಆಫ್ ಪಾರ್ಟಿ. ಸೊ ಈ ಒಂದು ಕನ್ವೆನ್ಷನ್ ಆಫ್ ಪಾರ್ಟಿ 25 ಚಿಲಿ ಗೌರ್ಮೆಂಟ್ ಅವರ
ಪ್ರೆಸಿಡೆನ್ಸಿಯಲ್ಲಿ ಆಗಬೇಕಾಗಿತ್ತು. ಬಟ್ ಚಿಲಿ ಗೌರ್ಮೆಂಟ್ ಅಲ್ಲಿ ಕೆಲವು ಪೊಲಿಟಿಕಲ್ ಅಂಡ್ರೆಸ್ಟ್ ಆಗಿದ್ವು, ಅಲ್ಲಿ ಆ ಒಂದು ಏರಿಯಾಗಳಲ್ಲಿ ಕೆಲವು ಪ್ರೊಟೆಸ್ಟ್ ನಡೀತಾ ಇತ್ತು. ಹಾಗಾಗಿ ಚಿಲಿ ಗೌರ್ಮೆಂಟ್ ಅವರ ಅಂಡರ್ ಅಲ್ಲಿ ಸ್ಪೇನ್ ಏನು ಮಾಡ್ತಾ ಇದೆ, ಈ ಒಂದು COP25 ಅನ್ನು ಆರ್ಗನೈಸ್ ಮಾಡ್ತಾ ಇದೆ. ನೆಕ್ಸ್ಟು COP26 ಕಾನ್ಫರೆನ್ಸ್ ಆಫ್ ಪಾರ್ಟಿ 26, ಇದು ಯು ಕೆನ ಗ್ಲಾಸ್ಗೋವಲ್ಲಿ ನಡೆಯಲಿದೆ. ಯು ಕೆ ರೀಸೆಂಟಾಗಿ ನ್ಯೂಸಲ್ಲಿತ್ತು, ಯಾಕಂದರೆ ಇಲ್ಲಿ ಯು ಕೆಯಲ್ಲಿ ಯು ಕೆದವರು ಫೈವ್ ಐಸ್ ನೆಟ್ವರ್ಕನ್ನು ಲಾಂಚ್ ಮಾಡಿದರೆ, ಇದರಲ್ಲಿ 5 ಮೆಂಬರ್ ಕಂಟ್ರಿಗಳಿದ್ದಾವೆ. ಸೊ ಈ 5 ಕಂಟ್ರಿಗಳು ಇಂಟೆಲಿಜೆನ್ಸ್ ಶೇರಿಂಗ್ ನೆಟ್ವರ್ಕ್ ಅಲಿಯನ್ಸ್, ಅಂದರೆ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಇವರು ಶೇರನ್ನು ಮಾಡ್ತಾರೆ. ಸೊ ಯಾವ್ಯಾವ ದೇಶಗಳು? ಕೆನಡಾ, USA, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಯು ಕೆ. L&T ಲಾರ್ಸೆನ್ ಟೌಬ್ರೊ ಇದೊಂದು ಕಂಪ್ನಿ. ಇವರು ಇಂಟರ್ಸೆಪ್ಟರ್ ಬೋಟ್, ಅದರ ಹೆಸರು ICGS C-454, ಇದನ್ನು ಲಾಂಚ್ ಮಾಡಿ ಇದನ್ನು ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಅಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. ಓಕೆ, ಸೊ ಇಂಡಿಯನ್ ಕೋಸ್ಟಲ್ ಗಾರ್ಡನ್ನು ಗಾರ್ಡ್ ಎಲ್ಲಿ ಅಂತಂದರೆ ಗುಜರಾತಲ್ಲಿ ಮಾಡಿದ್ದಾರೆ, ಗುಜರಾತ್ ಸೂರತಲ್ಲಿ ಮಾಡಿದ್ದಾರೆ. ಸೊ ರೀಸೆಂಟಾಗಿ ಸ್ವಚ್ಛ ಸರ್ವೇಕ್ಷಣ್ 2020 ರಿಪೋರ್ಟ್ ಪ್ರಕಾರ ಗುಜರಾತ್ನ ಸೂರತ್ ಓವರಾಲ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. 1ನೇ ಸ್ಥಾನ ಮಧ್ಯಪ್ರದೇಶದ ಇಂದೋರ್ ಇದೆ, 3ನೇ ಸ್ಥಾನ ಮಹಾರಾಷ್ಟ್ರದ ನವಿ ಮುಂಬೈ ಇದೆ. ರೈಟ್, ಸೊ ಈ ಸ್ವಚ್ಛ ಸರ್ವೇಕ್ಷಣ್ 2020 ಏನೋ ಒಂದು ರಿಪೋರ್ಟ್ ಇದೆ, ಇದನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅವರು ಬಿಡುಗಡೆ ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅವರು ರೀಸೆಂಟಾಗಿ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ, ಅದು PM-SVANIDHI ಸ್ಕೀಮ್. ಇದರ ಬಗ್ಗೆ 2 ಸಲ ನಾವು ಡಿಸ್ಕಸ್ ಮಾಡಿದ್ದೀವಿ ಡೀಟೇಲಾಗಿ. ಈ ಸ್ಕೀಮ್ ಮುಖಾಂತರ ಬೀದಿ ವ್ಯಾಪಾರಿಗಳಿಗೆ 10,000 ರೂಪಾಯಿನ ಕೊಡ್ತಾರೆ ಸಾಲವಾಗಿ. ಅವರು 1 ವರ್ಷದಲ್ಲಿ ಏನು ಮಾಡಬೇಕಂದ್ರೆ ಹಣವನ್ನು ವಾಪಸ್ ಕೊಡಬೇಕು, ವಾಪಸ್ಸನ್ನು ಪಾವತಿ ಮಾಡಬೇಕು ವಿತ್ ಇಂಟ್ರೆಸ್ಟ್, ಪ್ರತಿ ತಿಂಗಳು ಕಂತಲ್ಲಿ ಅಂತ ಅವರು ವಾಪಸ್ ಮಾಡಬೇಕು. ಯಾರು ಆದಷ್ಟು ಬೇಗ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ, ಅವರಿಗೆ 7% ಸಬ್ಸಿಡಿಯನ್ನು ಕೊಡಲಾಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಸೇಮ್ ಅಂದರೆ PM-SVANIDHI ಸ್ಕೀಮ್ ಥರನೇ ಬಡವರಿಗೆ, ಬೀದಿ ವ್ಯಾಪಾರಿಗಳಿಗೆ ಬಡವರ ಬಂದುವಂಥ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ರೈಟ್, ಅದನ್ನು ನೆನಪಿಟ್ಕೊಳ್ಳಿ. ಈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮುಖಾಂತರ PM-SVANIDHI ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಇದನ್ನು ಇಂಪ್ಲಿಮೆಂಟಿಂಗ್ ಮಾಡುವ ಅಥಾರಿಟಿ ಯಾವುದಂದರೆ ಅದು SIDBI. ಗುಜರಾತ್ ರೀಸೆಂಟಾಗಿ ನ್ಯೂಸಲ್ಲಿತ್ತು, ಯಾಕಂದರೆ ಗುಜರಾತ್ನಲ್ಲಿ ಭದಭೂತ್ ಪ್ರಾಜೆಕ್ಟ್ ಅನ್ನು ನರ್ಮದಾ ರಿವರ್ ಮೇಲೆ ಒಂದು ಬ್ಯಾರೇಜನ್ನು ಕಟ್ಟಲಾಗ್ತಾ ಇದೆ. ಅದು ಎಲ್ಲಿಂದರೆ ಭದ್ಭುತ್ ಒಂದು ಏರಿಯಾ ಇದೆ ಅಲ್ಲಿ. ಓಕೆ, ಇದು ಇದನ್ನು ಭದ್ಭುತ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಸಹಿತ ನಾವು ಡೀಟೇಲಾಗಿ ಡಿಸ್ಕಸನ್ನು ಮಾಡಿದ್ವಿ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇವರು ಟ್ರೈಬಲ್ ಮಿನಿಸ್ಟ್ರಿ ಜೊತೆ ಒಪ್ಪಂದ ಮಾಡಿಕೊಂಡು ಟ್ರೈಬಲ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ ಅಪಾರ್ಚುನಿಟಿನ ಸಿಗೋಸ್ಕರ, ಅವ್ರನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಬಗ್ಗೆ ನಾವು ಹೇಳಬೇಕಾದ್ರೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ಅಲೇಖ ಎಂಬ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದರೆ, ಇದರ ಮುಖಾಂತರ ಟ್ರೈಬಲ್ ಪೀಪಲ್ಗಳಿಗೆ ಒಂದು ಇ ನ್ಯೂಸ್ ಲೆಟರನ್ನು ಕೊಡ್ತಾರೆ. ಇದು ಹೆಲ್ತ್ ಮತ್ತು ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಗೋಲ್ ಇನಿಷಿಯೇಟಿವ್, ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ಒಂದು ವೆಬಿನಾರನ್ನು ಫೇಸ್ಬುಕ್ ಜೊತೆ ಸೇರಿಕೊಂಡು ಒಂದು ವೆಬಿನಾರನ್ನು ಲಾಂಚ್ ಮಾಡಿದರು. ಅದರ ಹೆಸರು ಗೋಲ್ ಅಂತ, ಗೋವಿಂಗ್ ಆನ್ಲೈನ್ ಆ್ಯಸ್ ಲೀಡರ್ಸ್ ಅಂತ. ನೆಕ್ಸ್ಟು ಸ್ವಾಸ್ಥ್ಯ ಪೋರ್ಟಲ್, ಇದನ್ನು ಸಹಿತ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ಲಾಂಚ್ ಮಾಡಿದರು. ಇದರ ಮುಖ್ಯ ಉದ್ದೇಶ ಏನೆಂದರೆ ಟ್ರೈಬಲ್ ಪೀಪಲ್ಗಳಿಗೆ ಆಹಾರದ ಬಗ್ಗೆ ಅಂದರೆ ನ್ಯೂಟ್ರಿಷನ್ ಬಗ್ಗೆ, ಹೆಲ್ತ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದು. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ಟ್ರೈಫುಡ್ ಎಂಬ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಟ್ರೈಫುಡ್ ಮುಖಾಂತರ ಟರ್ಷರಿ ಪ್ರೊಸೆಸಿಂಗ್ ಯೂನಿಟ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ, 2 ಯೂನಿಟ್ಸ್ಗಳನ್ನ, ಒಂದು ರಾಯ್ಗಢದಲ್ಲಿ ಮಹಾರಾಷ್ಟ್ರದ ರಾಯ್ಗಢದಲ್ಲಿ, ಇನ್ನೊಂದು ಛತ್ತೀಸ್ಗಢದಲ್ಲಿ. ಸೊ 2 ಟರ್ಷರಿ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಸೆಂಟ್ರ್ಗಳನ್ನು ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಟ್ರೈಫುಡ್ ಪ್ರಾಜೆಕ್ಟ್ ಏನಿದೆ, ಇದರಲ್ಲಿ 3 ಥರದ ಪ್ರೊಸೆಸಿಂಗ್ ಯೂನಿಟ್ಗಳು ಬರ್ತವೆ. ಒಂದು ಪ್ರೈಮರಿ, 2ನೇದು ಸೆಕೆಂಡ್ರಿ, ಮತ್ತು 3ನೇದು ತರ್ಷರಿ ಅಂತ. ಸೊ ಇದರ ಬಗ್ಗೆ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ವಿ. ನೆಕ್ಸ್ಟು, ಹಾಂ, ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಈ ಸ್ವಚ್ಛ ಸರ್ವೇಕ್ಷಣ್ 2020 ರಿಪೋರ್ಟ್ ಏನಿದೆ, ಇದನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅವರು ಬಿಡ್ತಾರೆ. ಈ ಒಂದು ರ್ಯಾಂಕಿಂಗನ್ನು SBM ಸ್ವಚ್ಛ ಭಾರತ್ ಮಿಷನ್, ಅರ್ಬನ್ ಮತ್ತು ರೂರಲ್ ಇವುಗಳ ಆಧಾರ ಮೇಲೆ ರ್ಯಾಂಕಿಂಗನ್ನು ಕೊಡ್ತಾರೆ. ನಮ್ಮ ಕರ್ನಾಟಕ ಬಗ್ಗೆ ನಾವು ನೋಡಬೇಕಾದ್ರೆ ಕೆಲವು ಫ್ಯಾಕ್ಟ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು ಎಕ್ಸಾಮ್ ಪಾಯಿಂಟ್ ಆಫ್. ಅಂದರೆ ಕರ್ನಾಟಕದಲ್ಲಿರುವ ಎಕ್ಸಾಮ್ಸ್ಗಳಲ್ಲಿ ಕೇಳುವ ಫ್ಯಾಕ್ಟ್ಗಳು ಏನಂದರೆ ಸ್ವಚ್ಛ ಸರ್ವೇಕ್ಷಣ್ಗೆ ಸಂಬಂಧಪಟ್ಟಂತಂದರೆ 3 ಲಕ್ಷದಿಂದ 10 ಲಕ್ಷ ಜನಸಂಖ್ಯೆ, ಅಂದರೆ ಮಧ್ಯಮ ಗಾತ್ರದ ನಗರಗಳ ಪೈಕಿ ಮೈಸೂರು ಅತ್ಯಂತ ಸ್ವಚ್ಛ ನಗರ ಬಂದಿದೆ. ಇದರಲ್ಲಿ ತುಮಕೂರು 48ನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಒಂದು ವರ್ಗದಲ್ಲಿ. ಯಾವುದು? ಮಧ್ಯಮ ಗಾತ್ರದ ನಗರಗಳ ಪೈಕಿ ಮೈಸೂರು ಅತ್ಯಂತ ಸ್ವಚ್ಛ ನಗರ, ಅದರಲ್ಲಿ ತುಮಕೂರು 48ನೇ ಸ್ಥಾನವನ್ನು ಪಡ್ಕೊಂಡಿದೆ. 1 ಲಕ್ಷದಿಂದ 10 ಲಕ್ಷದ ಒಳಗಿನ ಜನಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ನಗರ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ ಮೈಸೂರಿಗೆ 2ನೇ ಸ್ಥಾನವನ್ನು ಬಂದಿದೆ. 40 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಗಳಿರುವ ನಾವು ನಗರಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ಬೆಂಗಳೂರು ಅತ್ಯುತ್ತಮ ಸ್ವಸುಸ್ಥಿರ ಮಹಾನಗರ ಎಂಬ ಒಂದು ಹಿರಿಮೆಗೆ ಪಾತ್ರರಾಗಿದೆ.
ಮತ್ತು ಸ್ವಚ್ಛ ನಗರ ಪಟ್ಟಿಯಲ್ಲಿ ಓವರಾಲ್ ತೆಗೆದುಕೊಂಡಾಗ ಬೆಂಗಳೂರು 31ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇಷ್ಟು ಮಾಹಿತಿಗಳನ್ನು ನೀವು ಕರ್ನಾಟಕದ ಬಗ್ಗೆ ನೆನಪಿಡಬೇಕು. ಇನ್ನೊಂದು ವಿಷಯ ಏನಂದರೆ 2016ರಲ್ಲಿ ಮೊದಲ ಬಾರಿಗೆ ಏನು ಸಮೀಕ್ಷೆ ಆಗಿತ್ತು, ಈ ಒಂದು ಸರ್ವ ಸ್ವಚ್ಛ ಸರ್ವೇಕ್ಷಣೆ ಏನಾಗಿತ್ತು, ಆವಾಗ ಮೈಸೂರು, ನಮ್ಮ ಕರ್ನಾಟಕದ ಮೈಸೂರು ಇಡೀ ದೇಶದಲ್ಲಿ ಸ್ವಚ್ಛ ನಗರ ಎಂಬ ಒಂದು ಪ್ರಶ್ನೆಗೆ ಪಾತ್ರವಾಗಿತ್ತು. ಬಟ್ ಇವಾಗ 4 ವರ್ಷದಿಂದ ಮಧ್ಯಪ್ರದೇಶದ ಇಂದೋರ್ ಸ್ವಚ್ಛ ನಗರ ಅಂತ ಒಂದು ಹೆಸರನ್ನು ಪಡ್ಕೊಂಡಿದೆ. ಅದು 4 ವರ್ಷದಿಂದ ಪಡ್ಕೋತಾ ಬರ್ತಾ ಇದೆ. ನೆಕ್ಸ್ಟು ICICI ಬ್ಯಾಂಕ್. ಸೊ ICICI ಬ್ಯಾಂಕ್ನ ಒಂದು ನಿಮಿಷ, ಹಾಂ, ICICI ಬ್ಯಾಂಕ್ ಲಾಂಬರ್ಡ್ ಜನರಲ್ ಇನ್ಸೂರೆನ್ಸ್, ಇವರು ಭಾರತೀಯ ಎಕ್ಸೈ ಜನರಲ್ ಇನ್ಸೂರೆನ್ಸನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅಂದರೆ ಸ್ಟೇಕನ್ನು ಖರೀದಿ ಮಾಡಿದ್ದಾರೆ. ನೆಕ್ಸ್ಟು ICICI ಬ್ಯಾಂಕ್ ರೀಸೆಂಟಾಗಿ ನ್ಯೂಸಲ್ಲಿತ್ತು, ಯಾಕೆ ನ್ಯೂಸಲ್ಲಿತ್ತು ಅಂದರೆ ಸ್ವಿಗ್ಗಿ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾವುದಕ್ಕೋಸ್ಕರ, ಡಿಜಿಟಲ್ ವ್ಯಾಲೆಟ್ಗೋಸ್ಕರ. ಅದೇ ರೀತಿ ICICI ಬ್ಯಾಂಕ್ ಸರಳ ಸ್ಕೀಮನ್ನು ಲಾಂಚ್ ಮಾಡಿದೆ. ICICI ಬ್ಯಾಂಕ್ನ ಹೋಮ್ ಫೈನಾನ್ಸ್ ಅವರು ಅಫೋರ್ಡೆಬಲ್ ಹೌಸಿಂಗ್ ಲೋನ್ ಕೊಡೋದಕ್ಕೋಸ್ಕರ ಸರಳ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ICICI ಬ್ಯಾಂಕಲ್ಲಿ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಅವರು ಸ್ಟೇಕನ್ನು ಖರೀದಿ ಮಾಡಿದ್ದಾರೆ, ಇದನ್ನು ನೆನಪಿಟ್ಕೊಳ್ಳಿ. ಇದಕ್ಕಿಂತ ಮುಂಚೆ SDFC ಬ್ಯಾಂಕಲ್ಲೂ ಸಹಿತ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಅವರು ಸ್ಟೇಕನ್ನು ಖರೀದಿ ಮಾಡಿದರು. ಆವಾಗ ನಮ್ಮ ಇಂಡಿಯಾ ಮತ್ತು ಭಾರತದ ನಡುವೆ ಏನು ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ, ಸೊ ಅದರಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಏನಿದೆ ಅದರಲ್ಲಿ ಕೆಲವು ಚೇಂಜಸ್ಸನ್ನು ನಮ್ಮ ಸರ್ಕಾರ ತಂದಿತ್ತು. ಯಾಕಂದರೆ ಯಾವಾಗ ಲಾಕ್ಡೌನ್ ಆಗಿತ್ತು, ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಕಂಪ್ನಿಗಳು ಏನಾಗಿದ್ವು, ಲಾಸಲ್ಲಾಗಿದ್ವು. ಸೊ ಇದನ್ನು ನೋಡಿಕೊಂಡು ಚೀನಾ ಏನು ಮಾಡ್ತಾಯಿತ್ತು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಶೇರ್ಗಳನ್ನು ಪರ್ಚೇಸ್ ಮಾಡ್ತಾಯಿತ್ತು. ಸೊ ಇದನ್ನು ಕಡಿವಾಣ ಮಾಡೋಕ್ಕೋಸ್ಕರ, ಯಾಕಂದರೆ ಆ ಶೇರನ್ನು ಪರ್ಚೇಸ್ ಮಾಡಬೇಕು, ಸ್ಟೇಕನ್ನು ಪರ್ಚೇಸ್ ಮಾಡಬೇಕಂದ್ರೆ ಗೌರ್ಮೆಂಟ್ನ, ಸೆಂಟ್ರಲ್ ಗೌರ್ಮೆಂಟ್ನ ಪರ್ಮಿಷನ್ ತೆಗೆದುಕೊಳ್ಳುವ ಒಂದು ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಇಮಿಡಿಯೇಟಾಗಿ ಏನು ಮಾಡ್ತು, ನಮ್ಮ ದೇಶ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕೆಲವು ಚೇಂಜಸ್ಸನ್ನು ತಂತು. ಅಂದರೆ ಒಂದು ಫಾರಿನ್ ದೇಶ ನಮ್ಮ ದೇಶದಲ್ಲಿ ಬಂದು ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿ ಕೆಲವು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಿ ನಂತರ ಅದು ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಈ ಥರ ಒಂದು ಚೇಂಜಸ್ ಅನ್ನು ತಂದರು. ಸೊ ಅವಾಗ ಇದು ನ್ಯೂಸ್ ಇತ್ತು, ನಾನು ಡಿಸ್ಕಸ್ ಮಾಡಿದ್ದೆ. ಅಂದರೆ SDFCಯಲ್ಲಿ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಅವರು ಸ್ಟೇಕನ್ನು ಖರೀದಿ ಮಾಡಿದಾಗ ಆ ಒಂದು ನ್ಯೂಸ್ ಇತ್ತು. ನೆಕ್ಸ್ಟು ಮ್ಯಾನ್ಮಾರ್ ಪೀಸ್ ಅಗ್ರಿಮೆಂಟ್ ಅನ್ನು ತನ್ನ ಆರ್ಮ್ಡ್ ಎಥ್ನಿಕ್ ಗ್ರೂಪ್ ಜೊತೆ ಮಾಡ್ಕೊಂಡಿದೆ. ಯಾವುದಕ್ಕೋಸ್ಕರ? ಸೀಸ್ ಫೈರ್ ಅಗ್ರಿಮೆಂಟ್ಗೋಸ್ಕರ. ಇದನ್ನು ಯೂನಿಯನ್ ಪೀಸ್ ಅಕಾರ್ಡ್ 3 ಅಂತ ಕರೀತಾರೆ. ಅಬ್ರಹಾಂ ಅಕಾರ್ಡ್ ಅಂತದೆ, ಇದು ಇಸ್ರೇಲ್ ಮತ್ತು ಯುಎಗೆ ಸಂಬಂಧಪಟ್ಟಿದ್ದು. ಇಸ್ರೇಲ್ ರೀಸೆಂಟ್ ಆಗಿ ಆಪರೇಷನ್ ಬ್ರೀತಿಂಗ್ ಸ್ಪೇಸ್ ಅನ್ನು ಲಾಂಚ್ ಮಾಡಿದೆ. ಸೊ ಆಪರೇಷನ್ ಬ್ರೀತಿಂಗ್ ಸ್ಪೇಸ್ ಯಾರು ಮಾಡಿದ್ದಾರೆ? ಇಸ್ರೇಲ್ ಅವ್ರು ಮಾಡಿದ್ದಾರೆ. ಸೊ ಇದರ ಮೂಲಕ, ಅಂದರೆ ಆಪರೇಷನ್ ಬ್ರೀತಿಂಗ್ ಸ್ಪೇಸ್ ಇದನ್ನು ನಮ್ಮ ಭಾರತ ಮತ್ತು ಇಸ್ರೇಲ್ ನಡುವೆ ನಡೆದಿದೆ. ಇಸ್ರೇಲ್ ದೇಶದ ಡಿಫೆನ್ಸ್ ಸೆಕ್ಟರ್ಲ್ಲಿ ಇರುವ ಆಫೀಸರ್ಗಳು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಡಿಫೆನ್ಸ್ ಸೆಕ್ಟರ್ಲ್ಲಿರುವ ಅಧಿಕಾರಿಗಳ ಜೊತೆ ಸೇರಿಕೊಂಡು, ಅಂದರೆ ಸಂಶೋಧಕರ ಜೊತೆ ಸೇರಿಕೊಂಡು, COVID-19ಗೆ ಸಂಬಂಧಪಟ್ಟಂತೆ ಆದಷ್ಟು ಬಹಳಷ್ಟು ಬೇಗ ಟೆಸ್ಟ್ ಕಿಟ್ಗಳನ್ನು, ಅಂದರೆ ಬಹಳಷ್ಟು ಕಡಿಮೆ ಸಮಯದಲ್ಲಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋಕ್ಕೋಸ್ಕರ ಮತ್ತು ರಿಸಲ್ಟನ್ನು ಬರೋಸ್ಕರ ಉದ್ದೇಶ ಇಟ್ಕೊಂಡು ಕೆಲವು ರಿಸರ್ಚ್ಗಳನ್ನು ಮಾಡಿ ಅವುಗಳನ್ನು ಡೆವಲಪ್ ಮಾಡಿದ್ದಾರೆ. ಸೊ ಹಾಗಾಗಿ ಆಲ್ರೆಡಿ ಅವರು ಬಂದಿದ್ದಾರೆ, ದಿಲ್ಲಿಗೆ ಬಂದು ಅವಾಗೆ ಅವರು ಬಂದು ಇಲ್ಲಿ ಸಂಶೋಧನೆ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟು UAE. ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇವರು ಈ ವರ್ಷದ ಐ ಪಿ ಎಲ್ನ ನಡೆಸ್ತಾ ಇದ್ದಾರೆ. ಅಂದರೆ IPL ಹೋಸ್ಟ್ ಮಾಡ್ತಾಯಿರೋ ಯಾರು? UAE ಅವರು. ದುಬೈಲಿ ನಡೀತಾ ಇದೆ, ಅದು ನಡೆಯಲಿದೆ, ರೈಟ್? ಅದೇ ರೀತಿ IPLನ ಟೈಟಲ್ ಸ್ಪಾನ್ಸರ್ಶಿಪ್ಪನ್ನು ಡ್ರೀಮ್ ಇಲೆವನ್ ಕಂಪ್ನಿ 222 ರೂಪಾಯಿಗೆ ಪಡ್ಕೊಂಡಿದೆ. ಓಕೆ, ನೆಕ್ಸ್ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇವರು ಮ್ಯಾನ್ಮಾರ್ಗೆ ಒಂದು ಆರ್ಡರನ್ನು ಕೊಟ್ಟಿದ್ದಾರೆ. ಏನಂದರೆ, ಜಿನೋಸೈಡ್ ರೋಹಿಂಗ್ಯಾಗಳ ಜಿನೋಸೈಡ್ ಅನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನೀವು ಮೇಜರ್ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ರೋಹಿಂಗ್ಯಾಸ್ ಇವರು ಮುಸ್ಲಿಮ್ರು ಇವರು. ನೆಕ್ಸ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಜಿಕೋಡ್, ಇವರು, ಅಂದರೆ ಇದೊಂದು ಇನ್ಸ್ಟಿಟ್ಯೂಟ್, ಇವರು ಸ್ವಿಜರ್ಲ್ಯಾಂಡ್ನ ಮೂಲದ ಹೆಲ್ಪ್ ಲಾಜಿಸ್ಟಿಕ್ ಜೊತೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ, ಒಂದು MOUಗೆ ಸೈನನ್ನು ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಸ್ವಿಜರ್ಲ್ಯಾಂಡ್ ಬಗ್ಗೆ ಮಾತಾಡಬೇಕಾದ್ರೆ, ಸ್ವಿಜರ್ಲ್ಯಾಂಡ್ಗೆ ನಮ್ಮ ಭಾರತದ ರಾಯಭಾರಿಯಾಗಿ, ನೆಕ್ಸ್ಟ್ ರಾಯಭಾರಿಯಾಗಿ ಮೋನಿಕಾ ಮೊಹ್ತಾ ಅವರು ನೇಮಕರಾಗಿದ್ದಾರೆ. ವಿಧು ನಾಯರ್, ಇವರು ತುರ್ಕ್ಮೆನಿಸ್ತಾನ್ಗೆ ನಮ್ಮ ಭಾರತದ ರಾಯಭಾರಿಯಾಗಿ ನೇಮಕರಾಗಿದ್ದಾರೆ. ವಿಕ್ರಮ್ ದೊರೆಸ್ವಾಮಿ, ಇವರು ಬಾಂಗ್ಲಾದೇಶಕ್ಕೆ ನಮ್ಮ ಭಾರತದ ಹೈಕಮಿಷನ್ ಆಗಿ ನೇಮಕರಾಗಿದ್ದಾರೆ. ರುದೇಂದ್ರ ತಣ್ಣನ್, ಇವರು ಅಫ್ಘಾನಿಸ್ತಾನ್ ದೇಶಕ್ಕೆ ನಮ್ಮ ಭಾರತದ ಅಂಬಾಸಿಡರ್ ಆಗಿ ಇವರು ನೇಮಕರಾಗಿದ್ದಾರೆ. IIT ಬಾಂಬೆ ಶಿವ್ ನಡಾರ್ ಯೂನಿವರ್ಸಿಟಿ ಜೊತೆ ಒಂದು ಅಸೋಸಿಯೇಷನ್ ಅಲ್ಲಿ ಒಂದು ಹೊಸ ಟೆಕ್ನಾಲಜಿನ ಪ್ರೊಡ್ಯೂಸ್ ಮಾಡ್ತದೆ, ಅದು ಲಿಥಿಯಂ ಸಲ್ಫರ್ ಬ್ಯಾಟ್ರೀಸ್. ಈ ಲಿಥಿಯಂ ಸಲ್ಫರ್ ಬ್ಯಾಟ್ರೀಸ್ ಮೋರ್ ಎಫಿಷಿಯೆಂಟ್ ಮತ್ತು ಚೀಪ್ ಆಗಿರುತ್ತೆ ಕಂಪೇರ್ ಟು ಕನ್ವೆನ್ಷನ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ಓನ್ಟೆಕ್ ವೆಬ್ಯಾಗ್ ಅಂತ ಈ ಒಂದು ಕಂಪ್ನಿ, ಇದು ಗ್ಲೋಬಲ್ ವಾಟರ್ ಅವಾರ್ಡನ್ನು ಪಡ್ಕೊಂಡಿದೆ. ಸೊ ಈ ಒಂದು ಟೆಕ್ ಕಂಪ್ನಿ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಚೆನ್ನೈಯಲ್ಲಿ ಸೆಟಪ್ ಮಾಡಿದೆ, ಹಾಗಾಗಿ ಈ ಒಂದು ಕಂಪ್ನಿಗೆ ಗ್ಲೋಬಲ್ ವಾಟರ್ ಅವಾರ್ಡನ್ನು ಸಿಕ್ಕಿದೆ. ಅದೇ ರೀತಿ ಚೆನ್ನೈ ಬಗ್ಗೆ ಹೇಳಬೇಕಾದ್ರೆ, ಚೆನ್ನೈ ಮೊಟ್ಟ ಮೊದಲ ಒಂದು ರಾಜ್ಯ ನಮ್ಮ ದೇಶದಲ್ಲಿ, ಆ ಒಂದು ರಾಜ್ಯ 20% ಟ್ರೀಟೆಡ್ ವಾಟರ್ ಅನ್ನು ರಿಯೂಸ್ ಮಾಡುತ್ತೆ. ಯಾಕಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬೇಸಿಗೆಯಲ್ಲಿ ಚೆನ್ನೈಯಲ್ಲಿ ಬಹಳಷ್ಟು ನೀರಿನ ತೊಂದರೆ ಇರುತ್ತೆ, ಅಲ್ಲಿ ಸ್ಕೇರ್ಸಿಟಿ, ವಾಟರ್ ಸ್ಕೇರ್ಸಿಟಿ ಬಹಳಷ್ಟು ಇರುತ್ತೆ. ಹಾಗಾಗಿ 20% ಏನು ಮಾಡುತ್ತೆ, ಅದು ಟ್ರೀಟೆಡ್ ವಾಟರನ್ನು, ಅಂದರೆ ರಿಯೂಸ್ ಮಾಡುತ್ತೆ.
ನೆಕ್ಸ್ಟು ಯು ಪಿ ಮತ್ತು ಇಸ್ರೇಲ್ ಅಂದರೆ ಉತ್ತರ ಪ್ರದೇಶ ಮತ್ತು ಇಸ್ರೇಲ್ ನಡುವೆ ಒಂದು ಒಪ್ಪಂದವಾಗಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಉತ್ತರ ಪ್ರದೇಶದ ಬುಂದೇಲ್ಖಂಡ್ ರೀಜನ್ನಲ್ಲಿ ಏನು ವಾಟರ್ ಕೇಸಸ್ಗೆ ಸಂಬಂಧಪಟ್ಟ ಏನು ಇಶ್ಯೂ ಇದೆ ಅದನ್ನು ರಿಸಾಲ್ವ್ ಮಾಡೋಕ್ಕೋಸ್ಕರ. ವರ್ಲ್ಡ್ ವಾಟರ್ ಡೇನ ಪ್ರತಿ ವರ್ಷ 22 ಮಾರ್ಚನ್ನು ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಇದು ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಂತೆ ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ಡ್ರಾಫ್ಟ್ ಮಾಡಿದೆ, ಕರಡನ್ನು ರೆಡಿ ಮಾಡಿದೆ. ಸೆಂಟ್ರಲ್ ವಾಟರ್ ಕಮಿಷನ್ ಇದು ನವದೆಹಲಿಯಲ್ಲಿದೆ. ಸೊ ಈ ಸೆಂಟ್ರಲ್ ವಾಟರ್ ಕಮಿಷನ್ ನವದೆಹಲಿಯಲ್ಲಿದೆ, ಇದು ಗೂಗಲ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದೆ. ಅದಕ್ಕೆ ಯಾವುದು ಸಂಬಂಧಪಟ್ಟಿದ್ರೆ ಫ್ಲಡ್ ಫಾರೆಕಸ್ಟಿಂಗ್ಗೋಸ್ಕರ. ಪಾಕಿಸ್ತಾನ ರೀಸೆಂಟಾಗಿ ಅಡ್ವಾನ್ಸ್ಡ್ ವಾರ್ಶಿಪ್ ಅನ್ನು, ಅದರ ಹೆಸರು 054A/P, ಈ ಒಂದು ಶಿಪ್ಪನ್ನು ವಾರ್ಶಿಪ್ಪನ್ನು ಅಕ್ವೈರ್ ಮಾಡ್ಕೊಂಡಿದೆ ಇಲ್ಲಿಂದ, ಚೀನಾದಿಂದ. ಅದೇ ರೀತಿ ರೀಸೆಂಟಾಗಿ ಚೀನಾ ಮತ್ತು ಪಾಕಿಸ್ತಾನ ನ್ಯೂಸಲ್ಲಿದ್ವು, ಯಾಕಂದರೆ ಚೀನಾ ಮತ್ತು ಪಾಕಿಸ್ತಾನ ಇವೆರಡೂ ಸೇರಿಕೊಂಡು ಅಜಾದ್ ಪಟ್ಟನ್ ಹೈಡಲ್ ಪವರ್ ಪ್ರಾಜೆಕ್ಟ್ ಅನ್ನು ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಲ್ಲಿ ಕೈಗೊಳ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಇಂಡಿಯಾ ಒಂದು ವಾರಿಂಗ್ ಅನ್ನು ಕೊಟ್ಟಿದೆ, ಇದು ನೀವು ಇಲ್ಲೀಗಲ್ ಆಗಿ ಪಾಕ್ ಅಕ್ಯುಪೈಡ್ ಕಾಶ್ಮೀರದಲ್ಲಿ ನೀವು ಈ ಒಂದು ಪ್ರಾಜೆಕ್ಟನ್ನು ಕೈಗೊಳ್ತಾ ಇದ್ದೀರಾ. ಸೊ ಇದನ್ನು ಬಿಡಬೇಕಂತ ಒಂದು ವಾರಿಂಗ್ ಅನ್ನು ಕೊಟ್ಟಿದೆ. ಅದರ ಜೊತೆಗೆ ಡೈಮರ್ ಭಾಷಾ ಡ್ಯಾಮ್, ಈ ಡ್ಯಾಮನ್ನು ಇಂಡಸ್ ರಿವರ್ ಮೇಲೆ ಚೀನಾ ಮತ್ತು ಪಾಕಿಸ್ತಾನ ಇವರೆಡೂ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸೊ ಇದಕ್ಕೂ ಸಹಿತ ನಮ್ಮ ಭಾರತ ದೇಶ ಒಂದು ವಾರಿಂಗ್ ಅನ್ನು ಕೊಟ್ಟಿದೆ. ಬೈರನ್ ಮುನಿಕ್, ಇದೊಂದು ಫುಟ್ಬಾಲ್ ಕ್ಲಬ್. ಸೊ ಇದು ಜರ್ಮನಿಯ ಒಂದು ಫುಟ್ಬಾಲ್ ಕ್ಲಬ್. ಇವರು UEFA ಚಾಂಪಿಯನ್ ಲೀಗ್ 2020 ವಿನ್ ಆಗಿದ್ದಾರೆ. ಸೊ ಜರ್ಮನಿ ಬಗ್ಗೆ ಹೇಳಬೇಕಂದ್ರೆ, ಜರ್ಮನಿ ಹೆಜಬುಲ್ಲಾ ಟೆರರಿಸ್ಟ್ ಆರ್ಗನೈಸೇಷನ್ನ ಡಿಕ್ಲೇರ್ ಮಾಡಿದೆ ಆ್ಯಸ್ ಎ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ. ಹೆಜಬುಲ್ಲಾ ನೋಡಿ, ಇದು ಲೆಬನಾನ್ ಜೊತೆ ಅಸೋಸಿಯೇಷನ್ ಆಗಿದೆ. ಲೆಬನಾನಲ್ಲಿ ರೀಸೆಂಟಾಗಿ ಲೆಬನಾನ್ನ ಬೈರುತ್ ಪೋರ್ಟ್ ಅಲ್ಲಿ ಎಕ್ಸ್ಪ್ಲೋಷನ್ ಆಗಿತ್ತು. ಸೊ ಎಕ್ಸ್ಪ್ಲೋಷನ್ಗೆ ಕಾರಣ ಎಂದರೆ ಅಮೋನಿಯಂ ನೈಟ್ರೇಟ್ NH4NO3 ಅಂತ ಇದರ ಒಂದು ಕೆಮಿಕಲ್ ಫಾರ್ಮುಲಾ. ಸೊ ಅಮೋನಿಯಂ ನೈಟ್ರೇಟ್ 6 ವರ್ಷಗಳಿಂದ ಸ್ಟೋರ್ ಮಾಡಲಾಗಿತ್ತು. ಸೊ ಅದು ಅದರಿಂದ ಏನಾಗಿದೆ, ಎಕ್ಸ್ಪ್ಲೋಷನ್ ಆಗಿದೆ ಅಂತ ಹೇಳಲಾಗ್ತದೆ. ಇದೆಲ್ಲಾಗಿದ್ದು ಲೆಬನಾನ್ನ ಬೈರುತ್ತಲ್ಲಿ. ಸೊ ಲೆಬನಾನ್ನ ಒಂದು ಕ್ಯಾಪಿಟಲ್ ಅದು ಬೈರುತ್. ಓಕೆ, ನೆಕ್ಸ್ಟು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮೋಸ್ಟ್ ಡೌನ್ಲೋಡೆಡ್ COVID-19 ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಪ್ಲಿಕೇಶನ್ ಅಂದರೆ ಅದು ಆರೋಗ್ಯ ಸೇತು. ಸೊ ರೀಸೆಂಟಾಗಿ ಆರೋಗ್ಯ ಸೇತು ಆ್ಯಪಲ್ಲಿ ಓಪನ್ API ಸರ್ವಿಸನ್ನು ಲಾಂಚ್ ಮಾಡಲಾಗಿದೆ. ಈ ಆರೋಗ್ಯ ಸೇತು ಆ್ಯಪನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ NIC ಅಂದರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಮೂಲಕ ಗೈಡೆನ್ಸನ್ನು ತೆಗೆದುಕೊಂಡು ಇದನ್ನು ಡೆವಲಪ್ ಮಾಡಿದ್ದಾರೆ. ಇದು ಅಂದರೆ ಈ NIC ಎಲ್ಲ ಯಾವುದರಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯದಲ್ಲಿ ಬರುತ್ತೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದು ರೀಸೆಂಟಾಗಿ ಒಂದು ಚಾಲೆಂಜನ್ನು ಲಾಂಚ್ ಮಾಡಿತ್ತು, ಸ್ವದೇಶಿ ಮೈಕ್ರೋಪ್ರೊಸೆಸ್ ಚಾಲೆಂಜ್ ಅಂತ. ಈ ಚಾಲೆಂಜ್ ಮುಖಾಂತರ ಅಂದರೆ ಇದು ಆತ್ಮನಿರ್ಭರ ಭಾರತದ ಅಭಿಯಾನದ ಒಂದು ಭಾಗವಾಗಿ ಇದನ್ನು ಲಾಂಚ್ ಮಾಡಿದರು. ಸ್ವದೇಶಿ ಮೈಕ್ರೋಪ್ರೊಸೆಸ್ ಏನೊಂದು ಓಪನ್ ಚಾಲೆಂಜ್ ಇತ್ತು. ಈ ಚಾಲೆಂಜಲ್ಲಿ 100 ಕಂಪ್ನಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಅವರು ಮೈಕ್ರೋಪ್ರೊಸೆಸ್ಗೆ ಸಂಬಂಧಪಟ್ಟ ಪ್ರೊಟೋಟೈಪ್ಗಳನ್ನು ಮಾಡಬೇಕು. ಆ ಪ್ರೊಟೋಟೈಪ್ಗಳನ್ನು ಮಾಡಿದ ಮೇಲೆ 25 ಕಂಪ್ನಿಗಳನ್ನು ಫೈನಲಿಸ್ಟ್ ಮಾಡ್ತಾರೆ. 25 ಕಂಪ್ನಿಗಳಿಗೆ ಒಂದೊಂದು ಕಂಪ್ನಿಗೆ 1 ಕೋಟಿ ರೂಪಾಯಿಯನ್ನು ಕೊಡಲಾಗುತ್ತೆ. ಸೊ ಅವರು ಮೈಕ್ರೋಪ್ರೊಸೆಸ್ಗಳನ್ನು ಅವರು ರೆಡಿ ಮಾಡಬೇಕು. ಇದು ಆತ್ಮನಿರ್ಭರ ಭಾರತ ಅಭಿಯಾನದವಾಗಿ ಸ್ವದೇಶಿ ಮೈಕ್ರೋಪ್ರೊಸೆಸ್ ಚಾಲೆಂಜನ್ನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರು ಲಾಂಚ್ ಮಾಡಿದರು. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಸಚಿವರು ಯಾರಿದ್ದಾರೆ ಅಂದರೆ ರವಿಶಂಕರ್ ಪ್ರಸಾದ್ ಅವರಿದ್ದಾರೆ. ರೂಲ್ಸ್ ಆಫ್ ಒರಿಜಿನ್ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ಗೆ ಸಂಬಂಧಪಟ್ಟಿದ್ದು. ರೀಸೆಂಟ್ ಆಗಿ ರೂಲ್ಸ್ ಆಫ್ ಒರಿಜಿನ್ಗೆ ಸಂಬಂಧಪಟ್ಟಂತೆ ಕೆಲವು ಹೊಸ ರೂಲ್ಸ್ಗಳನ್ನು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಬರುತ್ತೆ, ಈ ಡಿಪಾರ್ಟ್ಮೆಂಟ್ ನೋಟಿಫೈ ಮಾಡಿದೆ. ಏನು ನೋಟಿಫೈ ಮಾಡಿದೆ? ರೂಲ್ಸ್ ಆಫ್ ಒರಿಜಿನ್ಗೆ ಸಂಬಂಧಪಟ್ಟ ಕೆಲವು ಆಡಳಿತಕ್ಕೆ ಸಂಬಂಧಪಟ್ಟ ಕೆಲವು ರೂಲ್ಸ್ಗಳು, ಅವು ಹೊಸ ರೂಲ್ಸ್ಗಳು, ಯಾವುದೋ ಒಂದು ಅಗ್ರಿಮೆಂಟ್ ಅಡಿಯಲ್ಲಿ ಟ್ರೇಡ್ ಅಗ್ರಿಮೆಂಟ್ ಅಡಿಯಲ್ಲಿ ಮಾಡಿದ್ದಾವೆ. ಸೊ ಈ ರೂಲ್ಸ್ ಅಂದರೆ ಏನು, ರೂಲ್ಸ್ ಆಫ್ ಒರಿಜಿನ್ ಅಂದರೆ ಏನು? ಸಪೋಸ್ ಇವಾಗ ಇಲ್ಲಿ ಇಂಡಿಯಾ ಇದೆ ಅಂತ ತಿಳ್ಕೊಳ್ಳಿ, ಒಂದು ಸೆಕೆಂಡ್, ಇಂಡಿಯಾ ಇದು, ಇಲ್ಲಿ USA ಇದೆ. ಸೊ ಇಂಡಿಯಾ ಮತ್ತು USA ನಡುವೆ ಒಂದು ಫ್ರೀ ಅಗ್ರಿಮೆಂಟ್ ಆಗಿದೆ. ಸೊ ಫ್ರೀ ಅಗ್ರಿಮೆಂಟ್ ಆದಾಗ USAಯಿಂದ ನಾವು ಒಂದು ವಸ್ತುವನ್ನು ಏನು ಮಾಡ್ಕೋತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಓಕೆ, ಏನು ಮಾಡ್ತೀವಿ, ಆಮದನ್ನು ಮಾಡ್ಕೋತೀವಿ. ಆ ವಸ್ತು ಏನಾಗಿರಬಾರ್ದು ಅಂದರೆ ಬೇರೆ ದೇಶದಿಂದ, ಲೈಕ್ ಚೀನಾ ದೇಶದಿಂದ ಆ ಒಂದು ವಸ್ತುವನ್ನು ಇವರು ಇಂಪೋರ್ಟ್ ಮಾಡಿಕೊಂಡು ಆ ವಸ್ತುವಿನ ಮೇಲಿರುವ ಲೇಬಲನ್ನು ಚೇಂಜ್ ಮಾಡಿ USA ಅಂತ ಹಾಕ್ಕೊಂಡು ನಮಗೆ ಇಂಡಿಯಾದವರಿಗೆ ಮಾರಾಟ ಮಾಡಬಾರ್ದು. ಸೊ ಹಾಗಾಗಿ ನಮ್ಮ ದೇಶ ಏನು ಮಾಡಿದೆ, ರೂಲ್ಸ್ ಆಫ್ ಒರಿಜಿನ್ಗೆ ಸಂಬಂಧಪಟ್ಟ ಕೆಲವು ರೂಲ್ಸ್ಗಳನ್ನಿದ್ದವು, ಅವು ಆಡಳಿತಕ್ಕೆ ಸಂಬಂಧಪಟ್ಟ ರೂಲ್ಸ್ಗಳಿದ್ದವು, ಅವುಗಳಲ್ಲಿ ಚೇಂಜಸ್ಸನ್ನು ತಂದಿದೆ. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಮುಖಾಂತರ ನೋಟಿಫೈನ ಮಾಡಲಾಗಿದೆ. ಕರ್ನಾಟಕ ಇದು ನಮ್ಮ ದೇಶದಲ್ಲಿ ಒಂದು ಮೊಟ್ಟ ಮೊದಲ ರಾಜ್ಯ. ಈ ಒಂದು ರಾಜ್ಯ ಕರ್ನಾಟಕ ರಾಜ್ಯ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇಂಪ್ಲಿಮೆಂಟ್ ಮಾಡ್ತದೆ, ಅದು ಮೊಟ್ಟ ಮೊದಲ ಬಾರಿಗೆ. ಅದೇ ರೀತಿ ಮಧ್ಯಪ್ರದೇಶ ಸರ್ಕಾರ ನಮ್ಮ ದೇಶದಲ್ಲಿ ಇವಾಗ ರೀಸೆಂಟಾಗಿ ಏನು ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಲಾಂಚ್ ಮಾಡಿದರು. ಅದರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಜಾಬ್ಸ್ಗಳನ್ನ ಪ್ರೊವೈಡ್ ಮಾಡ್ತಂತ ಒಂದು ಅನೌನ್ಸ್ಮೆಂಟನ್ನು ಕೊಟ್ಟಿದೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು ರಾಜ್ಯ ಅದು ಮಧ್ಯಪ್ರದೇಶ ರಾಜ್ಯ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ನೆಕ್ಸ್ಟು MHRD ನೋಡಿ,
ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನು ಸಾರಿ MHRDಯನ್ನು ರಿನೇಮ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ. ಅಂದರೆ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಏನಿತ್ತು ಅದನ್ನು ಹೆಸರನ್ನ ಚೇಂಜ್ ಮಾಡಿವಾಗ ಶಿಕ್ಷಣ ಸಚಿವಾಲಯ ಅಂತ ಮಾಡಿದ್ದಾರೆ. ನೆಕ್ಸ್ಟು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಮತ್ತು ನ್ಯಾಷನಲ್ ಸಾರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇವರು ಉಜ್ಬೆಕಿಸ್ತಾನ್ ಜೊತೆ ಸೇರಿಕೊಂಡು ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿಯನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಮಾಡಿದರೆ ನಮ್ಮ ಇಂಡಿಯನ್ ಮೂಲಕ ವಿ ಮುರಳೀಧರನ್ ಅವರು ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯ ಮಿನಿಸ್ಟರ್ ಆಫ್ ಸ್ಟೇಟ್ ಇವರು ಅಂದರೆ ಸ್ಟೇಟ್ನ ರಾಜ್ಯ ಸಚಿವರವರು ಇವರು ಭಾಗಿಯಾಗಿದ್ದರು ಇದರಲ್ಲಿ ಈ ಒಂದು ಕಮಿಟಿಯಲ್ಲಿ. ಓಕೆ, ಸೊ ಉಜ್ಬೇಕಿಸ್ತಾನ್ ಮತ್ತು ನಮ್ಮ ಇಂಡಿಯಾ ನಡುವೆ ರೀಸೆಂಟಾಗಿ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ನಡೆದಿದೆ. ಅದು ಯಾವಾಗಂದರೆ 2019ರಲ್ಲಿ. ಅದರ ಹೆಸರು ಡಸ್ ಲೀಕ್ ಅಂತ. ಉಜ್ಬೇಕಿಸ್ತಾನ್ನ ಕ್ಯಾಪಿಟಲ್ ತಾಷ್ಕೆಂಟ್. ಉಜ್ಬೇಕಿಸ್ತಾನ್ ಇದೊಂದು ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಈ ಬ್ಯಾಂಕು ಮುಂಬೈ ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ 3 ಈ ಪ್ರಾಜೆಕ್ಟ್ಗೆ $500 ಮಿಲಿಯನ್ ಫೈನಾನ್ಸ್ ಮಾಡ್ತಾ ಇದೆ. ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ ಇರೋದು ಚೀನಾದ ಬೀಜಿಂಗಲ್ಲಿ. ರೀಸೆಂಟಾಗಿ ಚೀನಾ ಬಗ್ಗೆ ನಾವು ಹೇಳಬೇಕಾದ್ರೆ ಚೀನಾ ತನ್ನ ಮಾರ್ಸ್ ಮಿಷನನ್ನು ಫಸ್ಟ್ ಮಾರ್ಸ್ ಮಿಷನನ್ನು ಅದರ ಹೆಸರು ಟೈನ್ವೆನ್ 1 ಅಂತ. ಅದೇ ರೀತಿ ಗಾವ್ ಫೆನ್ ರೈನ್ ಸಿರೀಸ್ ಎಂಬ ಒಂದು ಅರ್ಥ್ ಅಬ್ಸರ್ವೇಷನ್ ಸೆಟಲೈಟ್ ಸಹಿತ ಚೀನಾ ಲಾಂಚ್ ಮಾಡಿದೆ. ಅದರ ಜೊತೆಗೆ ಒಂದು ನೇವಿಗೇಷನ್ ಸಿಸ್ಟಮನ್ನು ಚೀನಾ ದೇಶದಲ್ಲಿ ಲಾಂಚ್ ಮಾಡಿದೆ, ಅದರ ಹೆಸರು ಬಿಡು ಅಂತ. ಟ್ರೈನ್ ದ ಟ್ರೈನರ್ ಎಂಬ ಒಂದು ಪ್ರೋಗ್ರಾಮನ್ನು ಮೈಕ್ರೋಸಾಫ್ಟ್ ಅವರ ಅಸೋಸಿಯೇಟ್ ಅಲ್ಲಿ ರೀಸೆಂಟಾಗಿ ಲಾಂಚ್ ಮಾಡಲಾಗಿದೆ. ಈ ಒಂದು ಪ್ರೋಗ್ರಾಮ್ ಮುಖಾಂತರ ಕ್ವಾಂಟಮ್ ಕಂಪ್ಯೂಟಿಂಗ್ ಸ್ಕಿಲ್ಸ್ಗಳನ್ನು ಫ್ಯಾಕಲ್ಟಿಗಳಿಗೆ ಕೊಡಲಾಗುತ್ತೆ, ಟ್ರೈನಿಂಗ್ ಕೊಡಲಾಗುತ್ತೆ. ಮೈಕ್ರೋಸಾಫ್ಟ್ ರೀಸೆಂಟಾಗಿ K12 ಎಜುಕೇಷನಲ್ ಟ್ರಾನ್ಸ್ಫರ್ಮೇಷನ್ ಫ್ರೇಮ್ವರ್ಕನ್ನು ಲಾಂಚ್ ಮಾಡಿದೆ. ನೆಕ್ಸ್ಟು ನೋ GM ಸರ್ಟಿಫಿಕೇಟ್ ಮ್ಯಾಂಡೇಟರಿ. ಇದನ್ನು FSSAI ಅವರು 1 January 2020 ಲಾಂಚ್ ಮಾಡ್ತಾ ಇದ್ದಾರೆ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಓಕೆ, ಸಾರಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ವೆಲ್ಫೇರ್ ಅಲ್ಲಿ ಬರುತ್ತೆ, FSSAI. ಸೊ ಇದು ನೋ GM ಸರ್ಟಿಫಿಕೇಟ್ ಮ್ಯಾಂಡೇಟರಿ ಅಂತ ಇದು ಲಾಂಚ್ ಮಾಡ್ತದೆ. ಸೊ ಇದರ ಮುಖ್ಯ ಉದ್ದೇಶ ಏನೆಂದರೆ, ಸಪೋಸ್ ಒಂದು ಫುಡ್ ಕ್ರಾಪನ್ನು ನಾವು ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಂಡಾಗ ಆ ಒಂದು ಪ್ರಾಡಕ್ಟು ಜೆನೆಟಿಕಲಿ ಮಾಡಿಫೈಡ್ ಆಗಿರಬಾರ್ದು ಆ ಒಂದು ಪ್ರಾಡಕ್ಟ್. ಹಾಗಾಗಿ ನಾವು ನೋ GM ಸರ್ಟಿಫಿಕೇಟನ್ನು ಪಡ್ಕೊಳೋದು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಟಾಟಾ ಗ್ರೂಪ್ ಅವರು ಸೂಪರ್ ಆ್ಯಪ್ ಅಂತ ಲಾಂಚ್ ಮಾಡಿದರೆ. ಇದೊಂದು ಓಮ್ನಿ ಚಾನಲ್, ಅಂದರೆ ಒಂದೇ ಒಂದು ಸೂಪರ್ ಆ್ಯಪ್. ಇದರಲ್ಲಿ ಹಲವಾರು ಬೇರೆ ಬೇರೆ ಡಿಜಿಟಲ್ ಸರ್ವಿಸ್ಗಳು ಇರ್ತವೆ. ನೆಕ್ಸ್ಟು ರಮೇಶ್ ಚಂದ್ರ ಟಾಸ್ಕ್ ಫೋರ್ಸ್. ಇದು ಶುಗರ್ ಕೇನ್ ಪ್ರೈಸಸ್ಗೆ ರಿಲೇಟೆಡ್ಗೆ ಸಂಬಂಧಪಟ್ಟಿದ್ದು. ಸೊ ಇದು ಏನು ರಿಕಮೆಂಡ್ ಮಾಡಿದೆ ಈ ಒಂದು ಟಾಸ್ಕ್ ಫೋರ್ಸ್ ಅಂದರೆ, ಶುಗರ್ ಕೇನ್ ಪ್ರೈಸು ಮತ್ತು ಶುಗರ್ ರೇಟ್ಸ್ ಎರಡು ಏನಾಗುತ್ತೆ ಲಿಂಕ್ ಆಗಿರಬೇಕು ಅಂತ ಹೇಳಾಗ್ತಾ ಇದೆ. ಬೋಂಡಾ ಇದೊಂದು PVTG, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್. ಟೋಟಲಾಗಿ ನಮ್ಮ ದೇಶದಲ್ಲಿ 75 PVTGಗಳಿದ್ದಾವೆ. ಸೊ ಬೋಂಡಾ ಇದು ಒಡಿಶಾದ ಒಂದು ಟ್ರೈಬಲ್ ಗ್ರೂಪ್. ಇದು ನೋಡಿ, 75 PVTG ಏನಿದ್ದಾವೆ, ಇದರಲ್ಲಿ 74 18 ಸ್ಟೇಟ್ಗಳಲ್ಲಿ ಬರ್ತವೆ, ಒಂದು UTಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಯು ಪಿ ಎಸ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಹೇಗೆ ಕೇಳ್ಬೋದು ಪ್ರಶ್ನೆ ಅಂದರೆ, ಒಟ್ಟು ನಮ್ಮ ದೇಶದಲ್ಲಿ ಎಷ್ಟು PVTGಗಳಿದ್ದಾವೆ ಅಂತ ಕೇಳ್ಬೋದು. ಸೊ ನೆನ್ಬಿಟ್ಕೊಳ್ಳಿ, 75 PVTGಗಳು, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ನೆಕ್ಸ್ಟು ಡಾಟಾ ಲೋಕಲೈಸೇಷನ್. ರೀಸೆಂಟ್ ಆಗಿ ಡಾಟಾ ಲೋಕಲೈಸೇಷನ್ಗೆ ಸಂಬಂಧಪಟ್ಟಂತೆ ಗೂಗಲ್ ಪೇ ವಿರುದ್ಧ ಒಂದು ಪೆಟಿಷನ್ನ ಹಾಕಲಾಗಿದೆ. ಅಂದರೆ RBIನ ಕೆಲವು ರೆಗ್ಯುಲೇಷನ್ಸ್ ಆ್ಯಂಡ್ ನಾರ್ಮ್ಸ್ಗಳನ್ನು ಗೂಗಲ್ ಪೇ ವೈಲೇಟ್ ಮಾಡಿದೆ. ಸೊ ಹಾಗಾಗಿ ಡಾಟಾ ಲೋಕಲೈಸೇಷನ್ಗೆ ಸಂಬಂಧಪಟ್ಟಂತೆ ದೆಲ್ಲಿ ಹೈಕೋರ್ಟ್ ಏನು ಮಾಡಿದೆ, RBI ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವು ರೆಸ್ಪಾನ್ಸ್ಗಳನ್ನು ಕೇಳಿದೆ. ಇಲ್ಲಿ ಡೇಟಾ ಲೋಕಲೈಸೇಷನ್ ಅಂದರೆ ಏನು ನೋಡಿ, ಗೂಗಲ್ ಪೇ ಮುಖಾಂತರ ನಾವು ಏನು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ ಮುಖಾಂತರ ಏನೊಂದು ಸೋರ್ಸ್ ಇರುತ್ತೆ, ಒಂದು ಡೇಟಾ ಇರುತ್ತೆ, ಆ ಡೇಟಾ ನಮ್ಮ ದೇಶದ ಸರ್ವರ್ ಅಲ್ಲಿ ಅಷ್ಟೇ ಇರಬೇಕು. ಆ ಸರ್ವರಲ್ಲಿರುವ ಮಾಹಿತಿಯನ್ನು ಬೇರೆ ದೇಶದ ಸರ್ವರ್ಗೆ ವರ್ಗಾವಣೆ ಆಗಬಾರ್ದು. ಬಟ್ ಗೂಗಲ್ ಪೇ ಏನು ಮಾಡಿದೆ, ಕೆಲವು ರೂಲ್ಸ್ ರೆಗ್ಯುಲೇಷನನ್ನು ವೈಲೇಟ್ ಮಾಡಿದೆ. ಹಾಗಾಗಿ ಗೂಗಲ್ ಪೇ ವಿರುದ್ಧ ಒಂದು ಕೇಸನ್ನು ಫೈಲ್ ಮಾಡಲಾಗಿದೆ. ನೆಕ್ಸ್ಟು ಪ್ಯಾಸ್ಕಲ್ ಲಿಸುಬಾ. ಇವರು ರಿಪಬ್ಲಿಕ್ ಆಫ್ ಕಾಂಗೋನ ಮಾಜಿ ಪ್ರೆಸಿಡೆಂಟ್, ಇವರ ನಿಧನವಾಗಿದೆ. ನೆಕ್ಸ್ಟು ಒಂದು ಬುಕ್ ಇದೆ, ಹೂ ಪೇಂಟೆಡ್ ಮೈ ಲಸ್ಟ್ ರೆಡ್ ಅಂತ. ಈ ಬುಕ್ಕನ್ನು ಶ್ರೀ ಅಯ್ಯರ್ ಅವರು ಬರೆದಿದ್ದಾರೆ. ಈ ಬುಕ್ಕು ಟ್ರೈಲೋಜಿ ಅಂದರೆ ಮೂರು ಪಾಠಗಳಿದ್ದಾವೆ. ಮೊದಲನೇ ಪಾಠು ಹೂ ಪೇಂಟೆಡ್ ಮೈ ಮನಿ ವೈಟ್ ಅಂತ ಇದೆ. ಸೊ ಜಸ್ಟ್ ಹೆಸರನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟು ರನ್ನಿಂಗ್ ಟುವರ್ಡ್ಸ್ ಮಿಸ್ಟ್ರಿ, ಇದೊಂದು ಬುಕ್ ಇದೆ, ದ ಅಡ್ವೆಂಚರ್ ಆಫ್ ಅನ್ಕನ್ವೆನ್ಷನಲ್ ಬುಕ್ ಅಂತ ಇದೆ. ಸೊ ಇದನ್ನು ತಂಜೀಮ್ ಪ್ರಿಯದರ್ಶಿನಿ ಮತ್ತು ಜಾರಾ ಹೋಶಮ್ ಅವರು ಇದನ್ನು ಬರೆದಿದ್ದಾರೆ. ನೆಕ್ಸ್ಟು ಆ್ಯಸ್ ಪರ್ ನ್ಯೂ ಆಕ್ಟಿವೇಟೆಡ್ ಆಧಾರ್ ಬೇಸ್ಡ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಆಧಾರ್ ನಂಬರನ್ನು ನಾವು ಕೊಡಬೇಕು. ಆ ಒಂದು ಬೇಸಲ್ಲಿ ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆದಾಗ ಅದು
ಮೂರು ದಿವಸಗಳಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ, ಮೂರು ವರ್ಕಿಂಗ್ ಡೇಸ್ಗಳಲ್ಲಿ ಆಗುತ್ತೆ. ಸಪೋಸ್ ನೀವು ವಿತೌಟ್ ಆಧಾರ್ ಕಾರ್ಡ್ ಇಲ್ಲಾರದೆ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ 21 ವರ್ಕಿಂಗ್ ಡೇಸನ್ನು ತೆಗೆದುಕೊಳ್ಳುತ್ತೆ. ಬ್ಯಾಗೇಜ್ ಸ್ಯಾನಿಟೈಸೇಷನ್ ಆ್ಯಂಡ್ ರ್ಯಾಪಿಂಗ್ ಮಷಿನ್, ಈ ಮಷಿನ್ ಅನ್ನು ಅಹಮದಾಬಾದ್ ರೈಲ್ವೆ ಸ್ಟೇಷನ್ನಲ್ಲಿ ಡಿಪ್ಲೋಯ್ ಮಾಡಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಪ್ಯಾಸೆಂಜರ್ಗಳು ರೈಲ್ವೆ ಸ್ಟೇಷನ್ಗೆ ಹೋದಾಗ ಅವರ ಬ್ಯಾಗೇಜನ್ನು ಸ್ಯಾನಿಟೈಸ್ ಮಾಡೋದು, ಬ್ಯಾಗ್ಗಳನ್ನು, ಅದರ ಜೊತೆಗೆ ಮಷಿನ್ಗಳನ್ನು ರ್ಯಾಪಿಂಗ್ ಮಷಿನ್ ಇದೆ ಅಂದರೆ ಬ್ಯಾಗ್ಗಳನ್ನು ರ್ಯಾಪ್ ಮಾಡೋಕ್ಕೋಸ್ಕರ ಒಂದು ಮಷಿನಲ್ಲಿ ಡಿಪ್ಲೋಯ್ ಮಾಡಿದ್ದಾರೆ. ಈ ಥರ ಒಂದು ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಈ ಥರ ಒಂದು ಮಷಿನನ್ನು ಫಸ್ಟ್ ಟೈಮ್ ಒಂದು ಅಹಮದಾಬಾದ್ ರೈಲ್ವೆ ಸ್ಟೇಷನಲ್ಲಿ ಡಿಪ್ಲೋಯನ್ನು ಮಾಡಿದ್ದಾರೆ. ನೀಲಕಂಠ್ ಭಾನು ಪ್ರಕಾಶ್ ಇವರು ಮೆಂಟಲ್ ಕ್ಯಾಲ್ಕುಲೇಷನ್ ಅಲ್ಲಿ ಚಾಂಪಿಯನ್ಶಿಪ್ ಆಗಿದ್ದಾರೆ, ವರ್ಲ್ಡ್ ಕಪ್ಪನ್ನು ಪಡ್ಕೊಂಡಿದ್ದಾರೆ, ಗೋಲ್ಡ್ ಮೆಡಲನ್ನು ಪಡ್ಕೊಂಡಿದ್ದಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಎವರ್ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ದಾರೆ ಒಂದು ಮೆಂಟಲ್ ಕ್ಯಾಲ್ಕುಲೇಷನ್ಲಿ. ಅವರ ಹೆಸರು ನೀಲಕಂಠ್ ಭಾನು ಪ್ರಕಾಶ್. ಜಿ ಸತೀಶ್ ರೆಡ್ಡಿ ಇವರು ಡಿಆರ್ಡ್ನ ಚೀಫು. ಸೊ ಇವರ ಅಧಿಕಾರಾವಧಿಯನ್ನು 2 ವರ್ಷಗಳವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ. ಮೈ ಐ ಎಫ್ ಎಂಬ ಒಂದು ಮೊಬೈಲ್ ಅಪ್ಲಿಕೇಶನ್ನ ಇಂಡಿಯನ್ ಏರ್ಫೋರ್ಸ್ ಅವರು ಲಾಂಚ್ ಮಾಡಿದರೆ, ಈ ಒಂದು ಆ್ಯಪ್ ನಮಗೆ ಕರಿಯರ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. AUD FS01 ಇದೊಂದು ಗ್ಯಾಲಕ್ಸಿ. ಸೊ ಆ ಗ್ಯಾಲಕ್ಸಿ ಅಲ್ಲಿ ಅಸ್ಟ್ರೋ ಸ್ಯಾಟ್ ಅಂತ ಒಂದು ಇಂಡಿಯಾದ ಒಂದು ಸೆಟಲೈಟ್ ಇದೆ. ಆ ಸೆಟಲೈಟ್ ಏನು ಮಾಡಿದೆ ಅಂದರೆ, ರೀಸೆಂಟಾಗಿ ಈ ಗ್ಯಾಲಕ್ಸಿಯಲ್ಲಿ ಯು ವಿ ಲೈಟ್, ಎಕ್ಸ್ಟ್ರೀಮ್ ಯು ವಿ ಲೈಟ್ಸ್ಗಳನ್ನು ಡಿಟೆಕ್ಟ್ ಮಾಡಿದೆ. ನೆಕ್ಸ್ಟು ಆಕ್ಸಿಸ್ ಬ್ಯಾಂಕು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ 17% ಸ್ಟೇಟನ್ನು ಅಕ್ವೈರ್ ಮಾಡ್ಕೊಂಡಿದೆ. ವರ್ಲ್ಡ್ ಗುಜರಾತ್ರಿ ಡೇ 2020 ಪ್ರತಿ ವರ್ಷ 24 ಆಗಸ್ಟನ್ನು ಆಚರಣೆ ಮಾಡ್ತೀವಿ. ಸೊ ಇದರ ಮುಖ್ಯ ಉದ್ದೇಶ ಅಂದರೆ ಗುಜರಾತ್ ಲಿಟ್ರೇಚರ್ ಮತ್ತು ಲ್ಯಾಂಗ್ವೇಜನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ವರ್ಲ್ಡ್ ಗುಜರಾತ್ ಡೇಯನ್ನು ಆಚರಣೆ ಮಾಡ್ತಾರೆ. ಅಟಲ್ ಬಿಮಿತ್ ವ್ಯಕ್ತಿ ಕಲ್ಯಾಣಿ ಯೋಜನಾ, ಈ ಯೋಜನೆಯ ಬಗ್ಗೆ ನಾನು ನಿನ್ನೆ ಡಿಸ್ಕಸ್ ಮಾಡಿದೆ. ಇದು ESIಗೆ ಸಂಬಂಧಪಟ್ಟಿದೆ, ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿದೆ. ESIC ಇದು ಬರೋದು ಲೇಬರ್ ಮಿನಿಸ್ಟ್ರಿಯಲ್ಲಿ. ಲೇಬರ್ ಮಿನಿಸ್ಟ್ರಿ ರೀಸೆಂಟಾಗಿ ಲೇಬರ್ ಬ್ಯೂರೋಗೋಸ್ಕರ ಒಂದು ಹೊಸ ಲೋಗೋನ ಲಾಂಚ್ ಮಾಡಿದೆ. ಆ ಲೋಗೋಲ್ಲಿ 3 ಸ್ಪೆಸಿಫಿಕ್ ಗೋಲ್ಸ್ಗಳಿದ್ದಾವೆ, ನಾನು ಡಿಸ್ಕಸ್ ಮಾಡಿದೆ AVR ಅಂತ. ನೆಕ್ಸ್ಟು ಶಗೂನ್ ಗಿಫ್ಟ್ ಆ್ಯಂಡ್ ಇನ್ಸೂರೆನ್ಸ್, ಇದೊಂದು ಇನ್ಸೂರೆನ್ಸ್ ಸ್ಕೀಮನ್ನು SBI ಅವರು ಲಾಂಚ್ ಮಾಡಿದ್ದಾರೆ. ಟೆಂಜಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, ಈ ಅವಾರ್ಡನ್ನು ಅನಿತಾ ಕೊಂಡವರಿಗೆ ಹೋಗಿದೆ. ಇದು ಲ್ಯಾಂಡ್ ಅಡ್ವೆಂಚರಿ ಕ್ಯಾಟಗರಿಯಲ್ಲಿ ಅವರು ಈ ಒಂದು ಅವಾರ್ಡನ್ನು ಪಡ್ಕೊಂಡಿದ್ದಾರೆ. AMI ಇದೊಂದು ಶಾರ್ಟ್ ಫಿಲ್ಮ್ನ ಹೆಸರು. ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವಾಲಯದ ಮುಖಾಂತರ ಒಂದು ಆನ್ಲೈನ್ ಶಾರ್ಟ್ ಫಿಲ್ಮ್ ಕಂಟೆಸ್ಟ್ ನಡೆಸಲಾಗಿತ್ತು. ಅದರಲ್ಲಿ ಮೊದಲನೇ ಪ್ರೈಸನ್ನು AMI ಎಂಬ ಒಂದು ಶಾರ್ಟ್ ಫಿಲ್ಮ್ನ ಪಡ್ಕೊಂಡಿದೆ. ಫೆರೋಹಾತ್ ಎಂಬ ಒಂದು ಆ್ಯಪು, ಇದನ್ನು ಟಾಟಾ ಸ್ಟೀಲ್ ಅವರು ಲಾಂಚ್ ಮಾಡಿದರೆ. ಸೊ ಇದರ ಮೂಲಕ ಅವರು ತಮ್ಮಲ್ಲಿರುವ ಸ್ಕ್ರಾಪ್ಸನ್ನು ಟ್ರೇಡರ್ಸ್ಗಳಿಗೆ ಸೋರ್ಸ್ ಮಾಡ್ತಾರೆ. ICICI ಬ್ಯಾಂಕ್, ಇದರ ಬಗ್ಗೆ ಇವಾಗ ತಾನೇ ನಿಮಗೆ ಹೇಳಿದೆ, ಫಸ್ಟ್ ಬ್ಯಾಂಕ್ ಟು ಯೂಸ್ ಸ್ಯಾಟಲೈಟ್ ಡಾಟಾ. ಸ್ಯಾಟಲೈಟ್ ಡಾಟಾನ ಯೂಸ್ ಮಾಡಿಕೊಂಡು ಫಾರ್ಮರ್ಸ್ಗಳಿಗೆ ಸಾಲವನ್ನು ಕೊಡುತ್ತೆ ಈ ಒಂದು ಬ್ಯಾಂಕ್. ಇದು ಮೊಟ್ಟ ಮೊದಲ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬ್ಯಾಂಕ್ ಈ ಥರ ಸ್ಯಾಟಲೈಟ್ ಡಾಟಾನ ಯೂಸ್ ಮಾಡಿ ಕೃಷಿಕರಿಗೆ ಸಾಲವನ್ನು ಕೊಡೋದು. ಸೊ ಇವತ್ತಿಗೆ ಇಷ್ಟು ಟಾಪಿಕ್ಗಳು ಸಾಕು. ಸೊ ಡೀಟೇಲ್ಸ್ ಆಗಿ ಭಾಳಷ್ಟು ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಿ. ಇವೆಲ್ಲ ಟಾಪಿಕ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.